ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಲೈಫ್ ಓಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸಂತೋಷಕ್ಕೂ ಸಂತೃಪ್ತಿಗೂ ಒಂದೇ ಕೋರಿಕೆ ಅದು ನಮ್ಮ ಇವತ್ತಿನ ಲೈಫ್ ಓಕೆ ಕಾರ್ಯಕ್ರಮದಲ್ಲಿ ಮುರಳಿಯವರೇ ಏನು ವಿಶೇಷ ಯಾರನ್ನ ಕರೆಸ್ತಾ ಇದ್ದೀರಾ ಯಾರನ್ನ ಕರೆಸಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ ಸ್ಫೂರ್ತಿ ಸಂದಾನ ಇವೆಲ್ಲ ಏನೋ ಹೇಳ್ತಾ ಇದ್ದೀರಲ್ಲ ಏನು ವಿಶೇಷ ಅಂತ ಕೇಳ್ತಾ ಇದ್ದೀರಿ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗಲೂ ಹೇಳೋರು ಅಭಿಮಾನಿಗಳೇ ನನ್ನ ದೇವರು ಅಂತ ಹೇಳೋರು ಅಭಿಮಾನಿ ದೇವರುಗಳೇ ಅಂತ ಕರೆಯೋರು ಏನಕ್ಕೆ ಏನಕ್ಕೆ ಆ ರೀತಿ ಕರೀತಾ ಇದ್ರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದೊಂದು ಸಿನಿಮಾಗಳನ್ನು ನೋಡಿ ಇಲ್ಲೊಬ್ಬ ಯುವಕ ತನ್ನ ಬದುಕಿನ ಶೈಲಿಯನ್ನೇ ಬೇರೆ ಮಾಡ್ಕೊಳ್ತಾರೆ ಒಂದೊಂದು ಒಂದೊಂದು ಸಿನಿಮಾದಲ್ಲೂ ಒಂದು ಸಿನಿಮಾ ನೋಡಿದೆ ಇದನ್ನ ಕಲಿತೆ ಒಂದು ಸಿನಿಮಾ ನೋಡಿದೆ ಇದನ್ನ ಕಲಿತೆ ಅಂತೆಲ್ಲ ಮಾಡ್ತಾರೆ ಕಡೆಯದಾಗಿ ಅವರು ತನಗೆ ಹುಟ್ಟುವ ಮಗನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ನೀಡುತ್ತಾರೆ ಎಂತ ಅಭಿಮಾನಿಗಳ್ರಿ ಇಂಥ ಅಭಿಮಾನಿಗಳು ಸಿಗಕ್ಕೆ ಸಾಧ್ಯನಾ ಖಂಡಿತವಾಗ್ಲೂ ಇಲ್ಲ ಅಂದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಧುಗಿರಿಯಿಂದ ಬರ್ತಾ ಇದ್ದಾರೆ ಒಂದು ವಿಶೇಷವಾದಂಥ ವ್ಯಕ್ತಿನ ಕರೆಸಿದೀವಿ ಇವರ ಬಗ್ಗೆ ಮಾತಾಡ್ತಾ ಇದೀವಿ ಅದಕ್ಕಿಂತ ಮೊದಲು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಉಚ್ಚ ವೆಂಕಟ ಅವರು ರೆಡಿಯಾಗಿ ನಿಂತಿದ್ದಾರೆ ಮುರಳಿಯವರೇ ಡಾಕ್ಟರ್ ರಾಜ್ಕುಮಾರ್ ಹೆಸರು ಹೇಳ್ತಾ ಇದ್ರೆ ನನ್ನನ್ನೇ ಕರೆದಿಲ್ಲ ನೀವು ಅಂತ ಇದ್ದಾರೆ ವೆಂಕಟ ಅವರೇ ನಮಸ್ಕಾರ ಬನ್ನಿ ಸರ್ ನಮಸ್ಕಾರ ವೆಂಕಟ್ ಬನ್ನಿ ವೆಂಕಟ್ ಇವತ್ತೊಬ್ಬರು ಅಭಿಮಾನಿ ಕರೆಸ್ತಾ ಇದ್ದೀವಿ ಸರಿ ಡಾಕ್ಟರ್ ರಾಜಣ್ಣನವರ ಅಭಿಮಾನಿಯವರು ಮಧುಗಿರಿಯಿಂದ ಬಂದಿದ್ದಾರೆ ಮೂಲತಃ ಇವರು ಮುಸ್ಲಿಮರು ಆದ್ರೆ ಅವರು ಹುಟ್ಟೋ ಮಗನಿಗೆ ಮುತ್ತುರಾಜ್ ಅಂತ ಹೆಸರಿಡ್ತಾರೆ ಗ್ರೇಟ್ ಅಲ್ವಾ ಎಸ್ ಗ್ರೇಟ್ ಅಯ್ಯೋ ಆಮೇಲೆ ಒಂದೊಂದು ಸಿನಿಮಾಗಳನ್ನು ನೋಡಿದಾಗ ಆ ಸಿನಿಮಾ ನೋಡೋಂತವರಿಗೆ ಸ್ಫೂರ್ತಿ ಆಗ್ತದೆ ಬಂಗಾರದ ಮನುಷ್ಯ ನೋಡಿ ಎಷ್ಟೋ ಜನ ರೈತರಾದ್ರಲ್ಲ ಬಂಗಾರದ ಮನುಷ್ಯ ಒಂದೇ ಉದಾಹರಣೆ ಅಲ್ಲ ಅದಕ್ಕಿಂತ ಜಾಸ್ತಿ ಉದಾಹರಣೆ ಇರುವಂತ ವ್ಯಕ್ತಿ ನೀವು ತಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸ್ತಾ ಇದೀವಿ ನೀವು ಕೂಡ ಅವ್ರ ಜೊತೆ ಮಾತಾಡಬಹುದು ಕೂತ್ಕೊಳ್ಳಿ ವೆಂಕಟ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಧುಗಿರಿಯಿಂದ ಬಂದಿದ್ದಾರೆ ಸೈಯದ್ ಪಾಷಾ ಅವರು ಸೈಯದ್ ಪಾಷಾ ಅವರನ್ನ ಕರೀತಾ ಇದೀವಿ ಅವ್ರ ಜೊತೆ ಮಾತಾಡ್ತಾ ಇದೀವಿ ಅಭಿಮಾನಿ ಯಾವಾಗಾದ್ರೂ ಅಭಿಮಾನಿ ಯಾಕಾದ್ರೂ ಅಭಿಮಾನಿ ಆದ್ಮೇಲೆ ಏನೇನು ಮಾಡಿದ್ರು ಇವೆಲ್ಲ ತಿಳ್ಕೊಳ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸೈಯದ್ ಪಾಷಾ ಅವರು ಟಿವಿ ವಾರ್ತೆಯಲ್ಲಿ ಒಂದು ಪೇಜ್ ಬಂತು ಕನ್ನಡ ಅಭಿನೇತ ರಾಜ್ಕುಮಾರ್ ವೀರಪ್ಪನ ಅಪಹರಣ ಅಂತಿತ್ತು ಒಂದೇ ಸತಿ ಶಾಕ್ ಆಗಿದ್ದು ನೋಡಿ ಅವರೇ ಫ್ಲೈಟಲ್ಲಿ ಕಳಿಸಿ ನನಗೆ ಬೆಂಗಳೂರವ್ರಿಗೆ ಕಳಿಸಿದ್ರು ಅವತ್ತಿನ ದಿವಸ ಬಂದು ನಾವು ಧರಣಿ ಸತ್ಯಾಗ್ರಹಗಳು ಮಾಡಿದ್ವಿ ಮಸೀದಿಗಳಲ್ಲೆಲ್ಲ ಕುರಾನ್ ಪಠಣ ಮಾಡಿ ಅಣ್ಣವ್ರ ಬಿಡುಗಡೆಗೋಸ್ಕರ ಕಾಯ್ತಾ ಇದ್ವಿ ಎಲ್ಲ ಕಡೆ ಕೇಳಿದ್ರು ಯಾರು ಕೆಲಸ ಕೊಡಲಿಲ್ಲ ಕೈನಲ್ಲಿ ಒಂದು ಸಿನಿಮಾದು ರಾಜ ನನ್ನ ರಾಜ ಅನ್ನೋ ಒಂದು ಸಿನಿಮಾದು ಸಿ ಡಿ ಇತ್ತು ಅಣ್ಣವ್ರದ್ದು ಅವರು ಆ ಸಿ ಡಿ ನೋಡಿ ನನ್ನನ್ನು ಕೆಲಸ ಕೊಟ್ಟರು ಅವರು ಶೆಟ್ರು ಒಂದೇ ಒಂದು ಮಾತು ಹೇಳಿದ್ರು ಇಲ್ಲ ಅವನ್ನ ನೋಡಿ ನಾನು ಕೆಲಸ ಕೊಟ್ಟಿಲ್ಲ ಅವನ ಕೈನಲ್ಲಿ ರಾಜ ನನ್ನ ರಾಜ ಅನ್ನೋ ರಾಜ್ಕುಮಾರ್ ಅವರ ಒಂದು ಸಿ ಡಿ ಇದೆ ನೋಡಿದ್ರ ಅವನು ರಾಜ್ಕುಮಾರ್ ಅಭಿಮಾನಿ ಒಳ್ಳೆಯವನೇ ಆಗಿರ್ತಾನೆ ಅನ್ನೋ ನಂಬಿಕೆ ಮೇಲೆ ಅವನಿಗೆ ಕೆಲಸ ಕೊಟ್ಟೆ ಅಂತ ಪುಷ್ಪಮಾಲಾದ ಜೊತೆ ಸೇರಿದ ದಾರವು ಕೂಡ ಪರಮಾತ್ಮನ ಕೊರಳನ್ನು ಸೇರುತ್ತದೆ ಅನ್ನೋದಕ್ಕೆ ಉದಾಹರಣೆ ನನ್ನ ಮಗನಿಗೆ ಕನ್ನಡ ಕಲಿಸಬೇಕು ಅಣ್ಣವ್ರ ಅಭಿಮಾನಿ ಆಗಬೇಕು ಅಂತ ಆಸೆ ಇದೆ ಸೈಯದ್ ಪಾಷಾ ಯಾವ್ರವ್ರಿ ನೀವು ನಮ್ಮ ಮೂಲತಃ ಮಧುಗಿರಿ ಕಡೆಯವರು ಮಧುಗಿರಿ ಕಡೆಯವರ ಓಕೆ ಮತ್ತೆ ಮದುವೆ ಆಗಿದೆಯಾ ಆಗಿದೆ ಸರ್ ಎಷ್ಟು ಜನ ಮಕ್ಕಳು ಇಬ್ಬರು ಸರ್ ಇಬ್ಬರು ಮಕ್ಕಳು ಓಕೆ ಸೈಯದ್ ಪಾಷಾ ನಿಮ್ಮ ಮಗನಿಗೆ ಏನಂತ ಹೆಸರಿಟ್ಟಿದ್ದೀರಿ ಮುತ್ತರಾಜು ಅಂತ ಭಾಳ ಒಂದು ಆಸೆ ಇತ್ತು ನಮಗೆ ಮುತ್ತರಾಜು ಅಂತ ಸ್ಕೂಲಲ್ಲೆಲ್ಲ ಅವ್ರಿಗೆ ಅಪ್ಪಾಜಿ ಅಪ್ಪಾಜಿ ಅಂತ ಕರೀತಾರೆ ಅಪ್ಪಾಜಿ ಅಂದ್ರೆ ನಾವು ಅವ್ರಿಗೆ ಅಪ್ಪಾಜಿ ಅಂತ ಕರಿಬೇಕು ಅವ್ರನ್ನ ನಾವೇ ಅವ್ರಿಗೆ ಅಪ್ಪಾಜಿ ಅಂತ ಕರೆಯುವಂತ ಕಾಲ ಬಂದ್ಬಿಟ್ಟಿದೆ ಅಣ್ಣವ್ರ ಹೆಸರಿಟ್ಟಿದ್ದೀವಿ ಮುತ್ತರಾಜು ಅಂತೇಳಿ ಬಹಳ ಖುಷಿ ಆಯ್ತ್ರಿ ಬಹಳ ಖುಷಿ ಆಯ್ತು ಏನು ಸೈಯದ್ ಪಾಷಾ ಆಗಿರೋರು ನೀವು ಮೂಲತಃ ಮುಸ್ಲಿಂ ಬಾಂಧವರು ನೀವೆಲ್ಲ ನಿಮ್ಮಲ್ಲಿ ಏನು ಹೇಳಿಲ್ವಾ ಏನಪ್ಪ ಈ ತರ ಹೆಸರು ಇಡ್ತಾ ಇದೆ ಯಾರು ಕೇಳಿಲ್ಲ ಅಣ್ಣವ್ರ ಹೆಸರಿಟ್ಟ ಮೇಲೆ ಯಾರು ಏನು ಹೇಳಕ್ ಬರಲ್ಲ ಯಾಕೆಂದ್ರೆ ಅಣ್ಣವ್ರ ಹೆಸರಿಗೆ ಎಂತ ಪವರ್ ಇದೆ ಅವರು ಎಲ್ಲಾ ಜಾತಿ ಧರ್ಮನ ಒಂದೇ ಅಂತ ನಂಬಿರೋದ್ರಿಂದ ಯಾರು ಏನು ಉಚ್ಚಾರಣೆ ಮಾಡಕ್ ಓಕೆ ಸೈಯದ್ ಪಾಷಾ ಅವರೇ ನೀವು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಆಗಿದ್ದಾದ್ರು ಯಾವಾಗ ಸಂಪತ್ತಿಗೆ ಸವಾಲ್ ಅನ್ನೋ ಒಂದು ಸಿನಿಮಾ ನೋಡಿ ಮೊದಲನೇ ಸಿನಿಮಾ ಸರ್ ಸಂಪತ್ತಿಗೆ ಸವಾಲ್ ಸಂಪತ್ತಿಗೆ ಅವಾಗ ನಾನು ಇನ್ನು 6ನೇ 7ನೇ ವಯಸ್ಸಲ್ಲಿ ಇದ್ದೆ ಅವಾಗಲೇ ಸಂಪತ್ತಿಗೆ ಸವಾಲ್ ಬಂತು ಅದಾದ್ಮೇಲೆ ಅಭಿಮಾನಿ ಆಗಿ ಬೆಳೀತಾ ಧ್ರುವತಾರೆವರೆಗೂ ರಾಜ್ಕುಮಾರ್ ಅಭಿಮಾನಿಗಳಾಗಿ ಬೆಳೆದು ಅಲ್ಲಿಂದ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ವಿ ನಾವು ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ತಬ್ಬುದಾಗಿ ಯಾವತ್ತಾದ್ರೂ ನಿಮ್ಮ ನೀವು ರಾಜ್ಕುಮಾರ್ ಅವ್ರನ್ನ ಹತ್ತತ್ರ ಭೇಟಿ ಮಾಡಿದ್ರು ಭೇಟಿ ಅಂತ ಸರ್ ಅವ್ರು ನನ್ನ ಮಾತಾಡ್ಸಿದ್ದಾರೆ ಒಂದ್ಸರ್ತಿ ಭೇಟಿ ಮಾಡಕ್ ಹೋದಾಗ ಬೆಳಿಗ್ಗೆ 4 ಗಂಟೆಗೆ ಹೋಗಿ ಅವ್ರನ್ನ ಭೇಟಿ ಮಾಡಿದಾಗ ಮನೆಯವ್ರ ಕರ್ಕೊಂಡು ಹೋಗಿ ಅವ್ರ ನನ್ನ ಜೊತೆ ಫೋಟೋ ಹೊಡಿಸಿ ಅವ್ರು ನನ್ಗೆ ಎಳ್ನೀರು ಕೂಡ ಕೊಟ್ಟಿದ್ದಾರೆ ಅಣ್ಣವ್ರು ಚೆನ್ನ ಅಂತ ಇದ್ದಾರೆ ಅವರೇ ನಮ್ಗೆ ಅವ್ರಿಗೆ ಹೇಳಿ ನಮ್ಗೆ ಎಳ್ನೀರು ಕುಡಿಸಿ ಕಳಿಸಿದ್ದಾರೆ ಬೆಳಿಗ್ಗೆ ಬೆಳಿಗ್ಗೆ ಓಹೋ ಹೌದು ಸರ್ ಓಕೆ
ಅಂತೂ 1971 ರಲ್ಲಿ ಬಂದಂತ ಸಂಪತ್ತಿಗೆ ಸವಾಲ್ ಸಿನಿಮಾವನ್ನ ನೋಡಿ ಡಾಕ್ಟರ್ ರಾಜಕುಮಾರ್ ಅವರು ಅಭಿಮಾನಿಯಾದ್ರು ಸರ್. ಓಕೆ, ಡಾಕ್ಟರ್ ರಾಜಕುಮಾರ್ ಅವರು ಅಭಿಮಾನಿಯಾದ್ರಿ, ಅಭಿಮಾನಿ ಆಗಬೇಕು ಅಂತ ನಿಮಗೆ ಅನಿಸಿದಂತ ಘಟನೆ ಆದ್ರು ಯಾವುದು? ಮುಂಬೈನಲ್ಲಿ ಕೆಲಸ ಮಾಡ್ತಾ ಇದ್ದೆ 1998 ರಲ್ಲಿ. ಓಕೆ ಬಾಷ. ಆಗ 2 ವರ್ಷ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ಹಿಂದಿ ಮರಾಠಿ ವಾರ್ತೆಯಲ್ಲಿ ಒಂದು ಪೇಜ್ ಬಂತು, ವೀರಪ್ಪನ ಅಪಹರಣ, ಕನ್ನಡ ಅಭಿನೇತ ರಾಜಕುಮಾರ್ ವೀರಪ್ಪನ ಅಪಹರಣ ಅಂತಿತ್ತು. ಅದರಲ್ಲಿ ನೋಡಿದಾಗ, ಫೋಟೋ ನೋಡಿದಾಗ ಅಲ್ಲಿ ಬೇರೆ ಹಿಂದಿ ರಾಜಕುಮಾರ್ ಅವ್ರ ಫೋಟೋ ಇತ್ತು. ನಾನು ನಂಬಲಿಲ್ಲ, ಏ ಬಿಡು ಅಂತೇಳಿ. ಆಮೇಲೆ ನಮ್ಮ ಕೆಲಸ ಮಾಡೋ ಓನರೇ ಬಂದು, ಏ ತುಂಬ ಅಭಿನೇತ ರಾಜಕುಮಾರ್ಗೂ ಅಪಹರಣ ಕರೆದಿಯಾ ವೀರಪ್ಪನ ಅಂತ ಹೇಳಿದ್ರು. ನಾನು ಇದ್ದಕ್ಕಿದ್ದಾಗೆ ಅವ್ರು ನನ್ನನ್ನು, ನಾನು ಒಂದೇ ಸತಿ ಶಾಕ್ ಆಗಿದ್ದು ನೋಡಿ, ಅವರೇ ಫ್ಲೈಟಲ್ಲಿ ಕಳಿಸಿ ನನಗೆ ಬೆಂಗಳೂರವ್ರಿಗೆ ಕಳಿಸಿದ್ರು. ಅವತ್ತಿನ ದಿವಸ ಬಂದು ನಾವು ಧರಣಿ ಸತ್ಯಾಗ್ರಹಗಳು ಮಾಡಿದ್ವಿ, ಏನೇನೋ ಕಾರ್ಯಕ್ರಮ ಮಾಡಿದ್ವಿ, ದೇವ್ರ ಹತ್ರ ಮಸೀದಿಗಳಲ್ಲೆಲ್ಲ ಕುರಾನ್ ಪಠಣ ಮಾಡಿ ಅಣ್ಣವ್ರ ಬಿಡುಗಡೆಗೋಸ್ಕರ ಕಾಯ್ತಾ ಇದ್ವಿ. ನೋಡ್ರಿ ಎಂತ ಅಭಿಮಾನ, ಯಾಕೆ ಅಂತ ಅಭಿಮಾನ ಸರ್. ಇದೆಲ್ಲ ಅಂದ್ರೆ ಕೊಟ್ಟು ಕಾಸು ಕೊಟ್ಟೆಲ್ಲ ಬರುವಂತದ್ದಲ್ಲ, ಒಳಗಿಂದ ಬರುವಂತದ್ದು ಅಭಿಮಾನ ಅನ್ನೋದಿದೆಯಲ್ಲ ವೆಂಕಟ್, ಈ ಅಭಿಮಾನಿಗಳಾಗ್ತಾರಲ್ಲ ನಿಮ್ಗೆ ಬಿಡಿ ಸ್ವಾಮಿ, ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ. ನನಗೊಂದು ಇನ್ಸಿಡೆಂಟ್ ಹೇಳ್ತೀನಿ ಅಭಿಮಾನಿಗೆ. ಫೇಸ್ಬುಕ್ ಅಲ್ಲಿ ಒಬ್ಬ ಡ್ರಾಯಿಂಗ್ ಮಾಡಿ ನನ್ನ ಫೇಸ್ ನನ್ನ ಇದಕ್ಕೆ ಕಲ್ಸಿದ್ದ. ಓಕೆ, ನಾನು ನೋ ಒನ್ ಶುಡ್ ಡು ಮಿಮಿಕ್ರಿ ಆಫ್ ಮೀ, ನನ್ನ ಮಿಮಿಕ್ರಿ ಯಾರು ಮಾಡ್ಕೂಡ್ದು, ನಂದು ಸ್ಟೈಲ್ ಯಾರು ಮಾಡ್ಕೂಡ್ದು ಅಂತ ಫೇಸ್ಬುಕ್ ಅಲ್ಲಿ ಹಾಕ್ದೆ. ಓಕೆ, ಅವಾಗ ಅವನೇನಾಗ್ದ, ಆ ಯಾವ ರೈಟ್ಸ್ ಟು ಡ್ರಾ ಅಣ್ಣಾಸ್ ಫೋಟೋ ಅಂತ. ನೀವು ರಾಜಕುಮಾರ್ ಅಭಿಮಾನಿಗಳಾಗ್ಬಿಟ್ಟಿರಿ, ರಾಜ್ಕುಮಾರ್ ಅವ್ರನ್ನ ಬಿಡಿಸ್ಕೊಂಡ್ ಬರ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ, ಆರೋಗ್ಯಕರವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ವಾಪಸ್ ಬರ್ಲಿ ಅಂತ ಕುರಾನ್ ಪಠಣ ಎಲ್ಲ ಮಾಡಿದ್ರಿ. ಇವುಗಳ ಮಧ್ಯ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯವರು ಬೈತಾರಲ್ವಾ, ಕೆಲಸ ಏನ್ ಮಾಡ್ತಿದ್ರಿ ನೀವು? ಫಸ್ಟ್ ಕರ್ಪೂರದ ವ್ಯಾಪಾರ ಮಾಡ್ತಾ ಇದ್ದೀನಿ ಸರ್. ಕರ್ಪೂರದ ವ್ಯಾಪಾರ? ಕರ್ಪೂರದ ವ್ಯಾಪಾರ ಆಂಧ್ರದಲ್ಲಿ. ಕರ್ಪೂರದ ವ್ಯಾಪಾರ ಮಾಡ್ಬೇಕಾದ್ರೆ ಅಲ್ಲಿ ಸ್ವಲ್ಪ ನಷ್ಟ ಆಯ್ತು ನಮಗೆ, ಅದಕ್ಕೆ ಇದ್ದಕ್ಕಿದ್ದಾಗೆ ಬೆಂಗಳೂರಿಗೆ ಬಂದ್ಬಿಟ್ವಿ, ಇಲ್ಲೇ ವ್ಯಾಪಾರ ಮಾಡೋಣ ಅಂತ. ಯಾರು ಕೆಲಸನೂ ಕೊಡ್ತಿರ್ಲಿಲ್ಲ. ಆಯ್ತು, ಒಂದು ಸೆಟ್ರು ಇಲ್ಲೇ ಮಾರ್ಕೆಟಲ್ಲಿ ಮಂಜುನಾಥ ಟ್ರೇಡರ್ಸ್ ಅಂತ ಇದ್ದಾರೆ, ಇವತ್ತಿಗೂ ಇದೆ ಅಂಗಡಿ. ಆಯ್ತು, ಅಲ್ಲಿ ಹೋಗಿ ಕೆಲಸ ಕೇಳಿದ್ರೆ ಎಲ್ಲ ಕಡೆ ಕೇಳಿದ್ರು ಯಾರು ಕೆಲಸ ಕೊಡಲಿಲ್ಲ, ನಮ್ಮವರಲ್ಲಾಗ್ಲಿ ಎಲ್ಲ ಅಂಗಡಿಗಳಲ್ಲೂ. ಅವ್ರು ಶೆಟ್ರು ಒಬ್ಬರಿದ್ರು, ಅವರು ಬಂದು ಕೇಳಿದ್ರು ಕೆಲಸ, ನನ್ನ ನೋಡ್ತಲೇ ಇದ್ದಾರೆ ಅವರು. ಅವರು ನನ್ನ ಕೈನಲ್ಲಿ ಒಂದು ಸಿನಿಮಾದು ರಾಜ ನನ್ನ ರಾಜ ಅನ್ನೋ ಒಂದು ಸಿನಿಮಾದು ಸಿ ಡಿ ಇತ್ತು ಅಣ್ಣವ್ರದ್ದು, ಕೈನಲ್ಲಿ ಸಿ ಡಿ ಇಟ್ಕೊಂಡಿದ್ದೆ. ಅವರು ಆ ಸಿ ಡಿ ನೋಡಿ ನನ್ನ ಕೆಲಸ ಕೊಟ್ಟರು. ನೋಡಿದ್ರ, ಯಾಕೆಂದ್ರೆ ಅವ್ರ ಅಕ್ಕಪಕ್ಕದವರೆಲ್ಲ ಕೇಳಿದ್ರು, ಏ ಅವರು ಯಾಕೆ ಕೊಡ್ತೀರಾ ಹಾಗೆ ಹೀಗೆ ಅಂತ ಕೇಳಿದ್ವಿ. ಇವತ್ತಿಗೂ ಇದಾರೆ ಅವರೆಲ್ಲ ಹೇಳಿರೋರು. ಓಕೆ, ಅವರು ಶೆಟ್ರು ಒಂದೇ ಒಂದು ಮಾತು ಹೇಳಿದ್ರು, ಇಲ್ಲ ಅವನ್ ನೋಡಿ ನಾನು ಕೆಲಸ ಕೊಟ್ಟಿಲ್ಲ, ಅವನ ಕೈನಲ್ಲಿ ರಾಜನನ್ನ ರಾಜ ಅನ್ನೋ ರಾಜ್ಕುಮಾರ್ ಅವರ ಒಂದು ಸಿ ಡಿ ಇದೆ, ನೋಡಿದ್ರ ಅವ್ನು ರಾಜ್ಕುಮಾರ್ ಅಭಿಮಾನಿ ಒಳ್ಳೆಯವನೇ ಆಗಿರ್ತಾನೆ ಅನ್ನೋ ನಂಬಿಕೆ ಮೇಲೆ ಅವನಿಗೆ ಕೆಲಸ ಕೊಟ್ಟೆ ಅಂತ. ನೋಡಿದ್ರ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಎಲ್ಲಿ ತನಕ ಕರ್ಕೊಂಡೋಗುತ್ತೆ, ಏ ಅದ್ಭುತ ರೀ. ಆಮೇಲೆ ಒಂದ್ಸತಿ ಅಣ್ಣವರು ನಮ್ಮ ಮಧುಗಿರಿ ಪಕ್ಕದಲ್ಲೇ ಒಂದು ವಿದರ ಸಿದ್ದೇಶ್ವರ ಸ್ವಾಮಿ ಅಂತ ದೇವಸ್ಥಾನ ಇದೆ, ಓಕೆ, ಸಿದ್ದೇಶ್ವರ ಕ್ಷೇತ್ರ ಅಂತೇಳಿ, ಸುಮಾರು ಒಂದು 25 ವರ್ಷಗಳ ಹಿಂದೆ ಅಲ್ಲಿಗೆ ಅಣ್ಣವ್ರು ಬಂದಿದ್ರು. ಎಲ್ಲಿಗೆ? ಮಧುಗಿರಿ. ಮಧುಗಿರಿ, ಮಧುಗಿರಿಗೆ ಬಂದಿರಲಿಲ್ಲ, ಮಧುಗಿರಿ ತಾಲೂಕಿನಲ್ಲಿ ಒಂದು 7 ಕಿಲೋಮೀಟರ್ ಅಷ್ಟೇ ಮಧುಗಿರಿ. ಅಲ್ಲಿಗೆ ಬಂದು ದೇವಸ್ಥಾನಕ್ಕೆ ಬಂದಾಗ ನಮ್ಗೆಲ್ಲ ಗೊತ್ತಾಗ್ಬಿಡ್ತು, ಇದಕ್ಕೆ ಮೂಲತಃ ನಮ್ಮ ಸೈಯದ್ ಕರೀಂ ಅಂತ ನಮ್ಮ ಅಣ್ಣವ್ರು, ಅಣ್ಣವ್ರ ಅಭಿಮಾನಿಗಳೇ, ನಮ್ಮ ಮೂಲತಃ ನಮ್ಮ ಸ್ವಂತ ಅಣ್ಣವರು. ಓಕೆ, ಅವರು ಕೂಡ ದೊಡ್ಡ ಅಭಿಮಾನಿಗಳು, ಅವರು ಹೋಗಿದ್ದ ದೊಡ್ಡ ಅಭಿಮಾನಿಗಳು. ಅವರು ನನಗೆ ಹೇಳಿದ್ರು ರಾಜ್ಕುಮಾರ್ ಏನೋ ಬಂದಿದ್ದಾರೆ ಅಂತೇಳಿ. ಆಗ ನಾನು 7 ಕಿಲೋಮೀಟರ್ ಓಡೋಡುವುದೇ, ಅಲ್ಲಿ 7 ಕಿಲೋಮೀಟರ್ ನಡ್ಕೊಂಡು ಓಡೋಡೋದೆ. ನಾವು ನನ್ನ ಇಬ್ಬರು ಸ್ನೇಹಿತರು ಮಂಜು ಶಂಕರ್ ಅಂತಿದ್ದಾರೆ, ಹೋಗಿ ಭೇಟಿ ಆದಾಗ ನೀರು ಅಣ್ಣವ್ರು ಕುಡಿತಾ ಇದ್ದಾರೆ. ನಾವು ಓಡ್ ಬಂದಿದ್ರು ರಭಾಸ ನೋಡಿ ಅಲ್ಲೇ ನಿಲ್ಲಿಸ್ಬಿಟ್ರು ಪೊಲೀಸ್ನವರು. ಪೊಲೀಸ್ನವ್ರಿಗೆ ಬಿಡಿ ಬಿಡಿ ಅಂತ ಹೇಳಿಬಿಟ್ಟು ಒಂದು 5 ನಿಮಿಷದ ಇದರಲ್ಲಿ ನಿಲ್ಲಿಸ್ಬಿಟ್ಟು ನೀರು ಕೊಟ್ರು ಕುಡಿಯೋದಕ್ಕೆ ಅಣ್ಣವ್ರು. ಅವ್ರು ಕುಡಿತಿದ್ದು ನೀರು ಕೊಟ್ರು. ಪಾರ್ವತಮ್ಮವರು ಅಲ್ಲೇ ಇದ್ರು. ಓಕೆ, ಹೋಗಿ ಅಣ್ಣವ್ರಿಗೆ ಕಾಲಿಗೆ ಬೀಳೋ ಮಟ್ಟದಿಲ್ಬೇಕು, ಬೇಡ ಬೇಡ ಬೇಡ, ನಿಮ್ಮ ತಂದೆ ತಾಯಿ ಕೈಲಿ ಕಾಲಿಗೆ ಬೀಳಿ ಫಸ್ಟು ಅಂತ ನನ್ಗೆ ಹೇಳಿದ್ರು ಅಣ್ಣವ್ರು. ಆಗ ನಾನು 25 ವರ್ಷದಿಂದ ಮಾತು ಹೇಳ್ತಾ ಇರೋದು. ನೋಡಿ, ಆ ನೀರು ಕೊಟ್ಟು ಆಮೇಲೆ ಸಮಾಧಾನವಾಗಿ ಕೇಳಿದ್ರು, ನೀವು ಈ ಊರಿನವ್ರ ಇದೇ ಪ್ರಾಂತ್ಯದವರ ಅಂತ ಕೇಳಿದ್ರು ಹಳೆ ಭಾಷೆಯಲ್ಲಿ. ಹೌದು ಅಣ್ಣವ್ರು, ಈಗ ನೋಡೋಕ್ಕೋಸ್ಕರ ಭಾಳ ವರ್ಷದಿಂದ ಕಾತಿದ್ವಿ, ಇವತ್ತು ಅವಕಾಶ ಸಿಕ್ತು ನಮಗೆ ಅಂತ ಕೂಡ ಅಣ್ಣವ್ರ ಹತ್ರ ಹೇಳಿದ್ವಿ. ಅಷ್ಟೊತ್ತಿಗೆ ಪೂಜೆಗೆ ಸ್ಟಾರ್ಟ್ ಆಗಿಬಿಡ್ತು, ಅಣ್ಣವ್ರು ಹೋಗ್ಬಿಟ್ಟು ಊಟ ತಗಿಸ್ಕೊಂಡ್ವಿ. ನೋಡಿ, ನಿಮ್ಮ ಕಣ್ಣಲ್ಲಿ ಅದು ಮಾತಾಡ್ತಿದ್ರೆ, ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಆ ಖುಷಿ ಆ ಉತ್ಸಾಹ ಇದೆಯಲ್ಲ, ಹಳೆದೆಲ್ಲ ನೆನೆಸ್ಕೊಳ್ತೀವಲ್ಲ, ಅದ್ರೊಳಗಿರೋ ಮಜಾ ಬೇರೆಯವ್ರಿಗಿರಲ್ಲ ರೀ. ಓಕೆ, ಅಲ್ಲಿ ರಾಜ್ಕುಮಾರ್ ಅವ್ರ ಭೇಟಿ ಫಸ್ಟ್ ಅಲ್ಲಿ ಆಗಿದ್ದು, ಇಲ್ಲಿ ನಿಮ್ಮ ಮಧುಗಿರಿ ತಾಲೂಕಲ್ಲಿ ಆಗಿದ್ದು. ಓಕೆ, ಇದಾದ್ಮೇಲೆ
ಅಭಿಮಾನಿಯ ಹುಚ್ಚ ಹಂಗೆ ಇತ್ತ ಸ್ವಲ್ಪ ಏನೋ ಬಿಡ್ತಾ ಇಲ್ಲ ಸರ್ ಬಿಡಕ್ಕಾಗಲ್ಲ ಬಿಡಬೇಕು ಅಂತಂದರೆ ಈ ಒಂದು ನಾವು ಶ್ವಾಸ ಏನು ತಗೊಳ್ತೀವಿ ಒಂದು ಉಸಿರು ಅದು ನಿಲ್ಲೋವರೆಗೂ ಇರುತ್ತೆ ಸರ್ ಸತ್ಯವಾದ ಮಾತು ಇದು ಓಕೆ ಮದುವೆ ಆಗ್ತೀರಾ ನಾವು ಆಂಧ್ರದಲ್ಲಿ ನಮ್ಮ ಮಾವಾರ ಮನೆ ಇದೆ ಅಲ್ಲಿ ಓಕೆ ನಾನು ಕೆಲಸ ಇಲ್ಲ ಅಂತ ಅಲಿತಾ ಇದ್ದಿರೋ ಸಮಯದಲ್ಲಿ ಅವರು ಕೂಡ ನನ್ನ ನೋಡಿದ್ರು ಏ ಇವನು ರಾಜ್ಕುಮಾರ್ ಅಭಿಮಾನಿ ಮುಂದಕ್ಕೆ ಒಳ್ಳೆಯವನಾಗ್ತಾನೆ ಅಂತ ಕೆಲಸ ಇಲ್ಲ ಕಾರ್ಯ ಇಲ್ಲ ನನಗೆ ಹೇಳ್ಕೊಟ್ಬಿಟ್ರು ಹೇಳ್ಕೊಟ್ಬಿಟ್ರು ನೋಡ್ರಿ ಆ ಡಾಕ್ಟರ್ ರಾಜ್ಕುಮಾರ್ ಹೆಸರಿಗೆ ಎಷ್ಟು ಶಕ್ತಿ ಇದೆ ಅವರು ಬೇಕಾದ ವ್ಯಕ್ತಿ ಅಲ್ಲ ರೀ ಅದು ಕರ್ನಾಟಕದ ಕನ್ನಡದ ಶಕ್ತಿ ರೀ ಅದು ನಿಮ್ಮ ಮದುವೆ ಒಂದ್ ಎರಡು ಸರಿ ಕ್ಯಾನ್ಸಲ್ ಆಗುತ್ತೆ ಏನು ಕ್ಯಾನ್ಸಲ್ ಆಗಿದ್ದು ಸರ್ ಅದು ಏನಾಗಿತ್ತು ಅಂದ್ರೆ ವೀರಪ್ಪ ಅಪಹರಣ ಆದಾಗ ನಮ್ದು ನವೆಂಬರ್ 1ನೇ ತಾರೀಕು ಮದುವೆ ಕಾರ್ಯ ಇಟ್ಕೊಂಡಿದ್ವಿ ಓಕೆ ಅವತ್ತು ವೀರಪ್ಪನ ಬಿಡ್ತಾರೆ ಅನ್ನೋ ನಂಬಿಕೆ ಇತ್ತು ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಅಂತ ಸರ್ಕಾರದವರೆಲ್ಲ ಹೇಳ್ತಾ ಇದ್ರು 1ನೇ ತಾರೀಕಂತೂ ಬಿಟ್ಟೇ ಬಿಡ್ತಾರೆ ಅಂತ ಹೇಳ್ತಿದ್ರು ಆವಾಗ ನಾವು 1ನೇ ತಾರೀಕು ಇಟ್ಕೊಂಡ್ವಿ ಮದುವೆನ ಆವಾಗ ವೀರಪ್ಪನವ್ರು ಬಿಡ್ಲಿಲ್ಲ ಅಣ್ಣವರು ಕಾಡಿಂದ ನಾಡಿಗೆ ಬರಕ್ ಸಾಧ್ಯ ಆಗಲಿಲ್ಲ ಒಂದ್ಸತಿ ಮದುವೆ ಇದು ಲಗ್ನ ಪತ್ರಿಕೆ ಎಲ್ಲ ಪ್ರಿಂಟ್ ಆಗೋಗ್ಬಿಟ್ಟಿತ್ತು 1ನೇ ತಾರೀಕು ನವೆಂಬರ್ 2000 ಓಕೆ ಅವತ್ತು ದಿವಸ ಮದುವೆ ಮತ್ತೆ ಕ್ಯಾನ್ಸಲ್ ನಮ್ಮ ಮಾವರಿಗೆಲ್ಲ ಹಿಂಗೆ ಹೇಳಿದೆ ಹಿಂಗೆ ಅಣ್ಣವ್ರು ಬಿಟ್ಟಿಲ್ಲ ಅಂದರೆ ಬೇಡ ಬಿಡಿ ಇನ್ನೂ ಸರಿ ಮಾಡೋಣ ಅಂದ್ರು ಅವರೇನೆ ಹೇಳಿದ್ರು ಮಾವರು ಸಖತ್ ಸಿಕ್ಕರು ಹೇಳಿದ್ರು ಸರ್ ಬೇಡ ಬಿಡಿ ಅಣ್ಣವ್ರು ಬಂದ್ಮೇಲೆ ಮಾಡೋಣ ಅಂತಂದು ಆಮೇಲೆ ಪಕ್ಕ ಗೊತ್ತಾಯಿತು 15ನೇ ತಾರೀಕು ಬಿಡ್ತಾರೆ ಅಂತ ಹೇಳಿಬಿಟ್ಟು ಅವತ್ತು 15ನೇ ತಾರೀಕು ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಲ್ಲ ಬರೀ ಹಂಗೆ ಹೇಳಿದ್ವಿ ಎಲ್ಲರಿಗೂ 15ನೇ ತಾರೀಕು ಮಾಡಿದ್ವಿ ಅದನ್ನ 12:30 ಗಂಟೆಗೆ ಬಂದ್ವಿ ಸಾಯಂಕಾಲ 7:30 ನನ್ನ ಮದುವೆ ಮದುವೆ ಆದ್ಮೇಲೆ ನೀವು ಭೇಟಿ ಮಾಡಿದ್ರಾ ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಿದ್ವಿ ಭೇಟಿ ಮಾಡಿ ಮದುವೆ ಆದ್ಮೇಲೆ ಒಂದ್ಸರಿ ಭೇಟಿ ಮಾಡಿದ್ವಿ ಅದಕ್ಕೆ ಮುಂಚೆನೂ ಒಂದ್ಸತಿ ಭೇಟಿ ಮಾಡಿದ್ವಿ ಎಲ್ಲಿಯವ್ರು ನಿಮ್ಮ ಶ್ರೀಮತಿ ಇವರು ಆಂಧ್ರದವರು ಇವ್ರು ಆಂಧ್ರದವ್ರು ಅವರು ರಾಜ್ಕುಮಾರ್ ಅವ್ರ ಸಿನಿಮಾ ತೋರಿಸಿದ್ಮೇಲೆ ಇವತ್ತು ನಮ್ಮ ಕುಟುಂಬ ಆಂಧ್ರದಲ್ಲಿರೋ ಪ್ರತಿಯೊಬ್ಬರು ಕುಟುಂಬದವರೆಲ್ಲ ರಾಜ್ಕುಮಾರ್ ಅಭಿಮಾನಿಗಳಾಗಿ ಅಲ್ಲಿ ಮದುವೆ ಕಾರ್ಯಕ್ರಮದಲ್ಲೂ ಕೂಡ ಕನ್ನಡ ಹಾಡಿಸಿದ್ವಿ ನಮ್ಮ ಮಕ್ಕಳ ಕೈಲಿ ಡಾನ್ಸ್ ಮಾಡಿಸಿದ್ದೀವಿ ಹುಟ್ಟಿದರೆ ಕನ್ನಡ ಹುಟ್ಟಬೇಕು ಅನ್ನೋ ಒಂದು ಹಾಡಿಗೆ ಅಲ್ಲಿ ಡಾನ್ಸ್ ಕೂಡ ಮಾಡಿಸಿ ಸೈಯದ್ ಪಾಷಾ ನೀವು ಒಂದೊಂದು ಸಿನಿಮಾ ನೋಡಿ ಒಂದೊಂದು ಅನುಕರಣೆ ಮಾಡಿದ್ರಿ ಅಂತ ಕೇಳ್ಪಟ್ಟೆ ಕವಿರತ್ನ ಕಾಳಿದಾಸ ಸಿನಿಮಾ ನೋಡಿ ಏನು ಮಾಡಿದ್ರಿ ಕವಿರತ್ನ ಕಾಳಿದಾಸಲ್ಲಿ ನೋಡಿಬಿಟ್ಟು ನನಗೊಂದು ಆಸೆ ಆಯಿತು ಅಣ್ಣವರು ಎಷ್ಟು ಚೆನ್ನಾಗಿ ದೇವನಾಗರಿ ಲಿಪಿ ಅಂತಾರೆ ಸಂಸ್ಕೃತ ಭಾಷೆಗೆ ಹೌದು ಆ ಭಾಷೆನ ನಾನು ಕಲಿಬೇಕು ಯಾಕಂದ್ರೆ ಅಣ್ಣವ್ರ ಬಾಯಿನಲ್ಲಿ ಬಂದಿರತಕ್ಕಂಥ ಭಕ್ತಿಗೀತೆಗಳನ್ನೆಲ್ಲ ನಾವು ಕೇಳ್ತಾ ಇರ್ತೀವಿ ಹಾಡ್ತಾ ಇರ್ತೀವಿ ಆಗಾಗ ಓಕೆ ಈ ಸಿನಿಮಾದಲ್ಲಿ ಅಣ್ಣವ್ರದ್ದು ಶ್ಲೋಕಗಳೇ ಜಾಸ್ತಿ ಸಂಸ್ಕೃತ ಶ್ಲೋಕಗಳು ದೇವಾನು ದೇವತೆಗಳು ಮಾತಾಡ್ತಿರ್ತಕ್ಕಂಥ ಭಾಷೆಯಲ್ಲಿ ಅಣ್ಣವ್ರು ಎಷ್ಟು ಸರಳವಾಗಿ ನಮ್ರತೆಯಿಂದ ಹಾಡ್ತಾರೆ ಅಂದಮೇಲೆ ನಾವು ಯಾಕೆ ಹಾಡಬಾರ್ದು ನಾವು ಕಲಿಯೋಣ ಅಣ್ಣವರು ಅಣ್ಣವ್ರದಿಂದ ಅದು ಸಂಸ್ಕೃತ ಭಾಷೆನಾದರೂ ಕಲಿಯೋಣ ಅಂತ ಹೇಳ್ಬಿಟ್ಟು ಸಂಸ್ಕೃತ ಭಾಷೆ ಕಲ್ತರ ಸಂಸ್ಕೃತ ಶ್ಲೋಕಗಳು ಕಲ್ತೀವಿ ಹೇಳಿ ನೋಡೋಣ ಮಾತಾ ಮಕರತ ಶ್ಯಾಮಾ ಮಾತಂಗೇ ಮಧುಶಾಲಿನಿ ಕುರ್ಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬ ವನವಾಸಿನಿ ಮಾತಾ ಮಕರತ ಶ್ಯಾಮಾ ಮಾತಂಗೇ ಮಧುಶಾಲಿನಿ ಕುರ್ಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬ ವನವಾಸಿನಿ ಸಯ ಸೀಲದ್ ಫಲಜ್ಜುತೆ ಸಯ ಜಯ ಸಂಗೀತ ರಸಿಕೆ ಜಯ ನೀಲಾ ಫಲಜ್ಜುತೆ ಬರಲ್ಲ ರೀ ವೆರಿ ಗುಡ್ ರೀ ಖುಷಿ ಆಯ್ತು ಆಮೇಲೆ ನಿಮ್ಮ ಮಗನ್ಗೆ ಏನಕ್ಕೆ ಆ ಹೆಸರು ಇಟ್ರಿ ಎಷ್ಟು ಜನ ಮಕ್ಕಳು ಇಬ್ರು ಮಕ್ಕಳು ಮೊದಲನೇವನ ಹೆಸರೇನು ಮಗನ ಹೆಸರು ಮುತ್ತರಾಜು ಮಗಳ ಹೆಸರು ಮಗಳ ಮಗ ಮಗಳು 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 ಅಂತ ಸುಮಯ ತಪಸ್ಸು ಅಂತ ಹೇಳ್ಬಿಟ್ಟು ಓಕೆ ಮಗನಿಗೆ ಮಾತ್ರ ಮುತ್ತರಾಜು ಅದಕ್ಕೆ ಏನೋ ಒಂದು ಆಸೆ ಇತ್ತು ನಮಗೆ ಯಾಕಂದ್ರೆ ಅಣ್ಣವ್ರ ಗುಣಗಳು ಅವನು ಬೆಳೆಸ್ಕೊಳ್ಳಿ ಮುಂದಕ್ಕೆ ಅವನಿಗೆ ಕನ್ನಡ ಓದಿಸ್ಬೇಕು ಕನ್ನಡ ಶಾಲೆಯಲ್ಲಿ ಹಾಕಿದ್ದೀನಿ ಕನ್ನಡನೇ ಓದಿಸ್ಬೇಕು ಕನ್ನಡನ ಬೆಳೆಸ್ಬೇಕು ಅವನಿಗೆ ಅಂತ ನಾನು ಹೇಳ್ತಾ ಇರ್ತೀನಿ ಸರ್ ಯಾಕೆ ಗೊತ್ತಾ ಒಂದು ಆಸೆ ಇದೆ ಅಣ್ಣವ್ರದ್ದು ಒಂದು ಸ್ವಲ್ಪ ನನ್ನ ಗುಣಗಳು ಅವನ ಹತ್ರ ಬಂದರೆ ಮುಂದಕ್ಕೆ ಅವನು ಒಂದು ಅದೇನು ಹೇಳ್ತಾರಲ್ಲ ಸರ್ ಗುಣವಜ್ಜನ ಧ್ಯಾತಿ ನೀಚೋಪಿ ಗೌರವಂ ಪುಷ್ಪಮಾಲಾ ಪ್ರಸಂಗೇನ ಸೂತ್ರಂ ಶಿರಸಿಧಾರ್ಯತೆ ಅಂತೇಳಿ ಹಾಗೆ ಪುಷ್ಪಮಾಲಾದ ಜೊತೆ ಸೇರಿದ ದಾರವೂ ಕೂಡ ಪರಮಾತ್ಮನ ಕೊರಳನ್ನು ಸೇರುತ್ತದೆ ಅನ್ನೋದಕ್ಕೆ ಉದಾಹರಣೆ ನನ್ನ ಮಗನಿಗೆ ಕನ್ನಡ ಕಲಿಸ್ಬೇಕು ಅಣ್ಣವ್ರ ಅಭಿಮಾನಿಯಾಗಬೇಕು ಅಂತ ಪುಷ್ಪಮಾಲಾ ಪ್ರಸಂಗೇನ ಸೂತ್ರಂ ಶಿರಸಿಧಾರ್ಯತೆ ಅಂತೇಳಿ ಹಾಗೆ ಪುಷ್ಪಮಾಲಾದ ಜೊತೆ ಸೇರಿದ ದಾರವೂ ಕೂಡ ಪರಮಾತ್ಮನ ಕೊರಳನ್ನು ಸೇರುತ್ತದೆ ಅನ್ನೋದಕ್ಕೆ ಉದಾಹರಣೆ ನನ್ನ ಮಗನಿಗೆ ಕನ್ನಡ ಕಲಿಸ್ಬೇಕು ಅಣ್ಣವ್ರ ಅಭಿಮಾನಿಯಾಗಬೇಕು ಅಂತ ಆಸೆ ಇದೆ ಸರ್ ಭಾಳ ಖುಷಿ ಆಯಿತು ನಿಮ್ಮ ಮಾತುಗಳನ್ನ ಕೇಳಿ ಸೈಯದ್ ಪಾಷಾ ಅವರೇ ಓಕೆ ನೀವು ಯೋಗ ಕಲ್ತಾರಲ್ಲ ಕಾಮನ ಬಿಲ್ಲು ಪಿಕ್ಚರ್ ನೋಡಿ ಕಾಮನ ಬಿಲ್ಲು ಸಿನಿಮಾ ನೋಡಿದ್ರ ಹೌದು ಸರ್ ಕಾಮನ ಬಿಲ್ಲು ಸಿನಿಮಾ ನೋಡಿ ನಾನು ಯೋಗ ಕಲಿತೆ ಸರ್ ಯೋಗ ಬೇರೆ ಕಲಿತೆ ಯೋಗ ಕಲಿತೆ ಸರ್ ಯೋಗ ಮಾಡ್ತೀರಾ ಮಾಡ್ತೀವಿ ಸರ್ ಯೋಗಾಸನ ಅಣ್ಣವ್ರು ಹೇಳ್ಕೊಟ್ಟದ್ದು ಯಾವ್ಯಾವ ಇದೆಯೋ ಇವಾಗ ನಾವು ನನಗೆ 51 ವರ್ಷ ಸರ್ ಈಗ ಯೋಗಾಸನ ಮಾಡ್ತಾ ಇರ್ತೀನಿ ಆಗಾಗ
ಉಪವಾಸನೂ ಇರ್ತೀವಿ. ಅಣ್ಣವ್ರದ್ದು ಯಾವ ಥರ ಇರ್ತಾರೆ ಉಪವಾಸಗಳು, ಉಪವಾಸ ಇದ್ರೆ ಅದು ಶರೀರಕ್ಕೊಂದು ಇದು ಬರುತ್ತೆ ಅಂತೇಳ್ಬಿಟ್ಟು ಉಪವಾಸನ ಮಾಡ್ತಾ ಇರ್ತೀವಿ. ಹಾಗಾಗಿ ಯೋಗ ಮಾಡಿದ್ರೆ ಉಪವಾಸ ಮಾಡಬೇಕಾ? ಉಪವಾಸ ಕೂಡ ಯೋಗಾಸನದಲ್ಲಿ ಒಂದು ದೊಡ್ಡ ವಿದ್ಯೆ ಅದು. ಉಪವಾಸ ಮಾಡಲೇಬೇಕು. ಆಮೇಲೆ ರಾತ್ರಿ ನೀವು 7 ಗಂಟೆ ಒಳಗೆ ಊಟ ಮಾಡಬೇಕು, ಬೆಳಗ್ಗೆ 4 ಗಂಟೆ ಹೇಳಬೇಕು. ನೀವು 11 ಗಂಟೆಗೆ ಊಟ ಮಾಡಿ ಬೆಳಗ್ಗೆ 4 ಗಂಟೆಗೆ ಇದ್ರೆ ಯೋಗ ಮಾಡೋಕ್ಕೆಲ್ಲ ಆಗುತ್ತೆ. ಯೋಗ ಈಗ ಕಲಿತೀರಾ? ನಾನು 1 ವಾರ ಹೋಗಿದೆ. ಎಲ್ಲಿ? ಯೋಗಕ್ಕೆ? ಯಾವ ಯೋಗಕ್ಕೆ? ಯೋಗ ಮಾಡೋಕ್ಕೆ. 1 ವಾರ ಅಲ್ಲೇ ಸೂರ್ಯ ನಮಸ್ಕಾರ ಎಲ್ಲ ಇದೆ. ಬಹಳ ಕಷ್ಟ. ಶುಕ್ರವಾರ ಶೀರ್ಷಾಸನ ಮಾಡ್ತೀವಿ. ಶೀರ್ಷಾಸನ ಮಾಡಿದ್ರೆ ಅವತ್ತಿನ ದಿವಸ ಟೆನ್ಷನ್ ಎಲ್ಲ ನಮ್ಗೆ ಹಲ್ಲಾಗ್ಬಿಟ್ಟು ಆ ವಾರ ಎಲ್ಲ ದೇವ್ರ ಧ್ಯಾನಗಳು ಮಾಡೋದು, ಅಣ್ಣವ್ರ ಹಾಡು ಕೇಳೋದು, ಅಣ್ಣವ್ರ ಭಕ್ತಿಗೀತೆ ಕೇಳೋದು. ನಮ್ಮ ಮನೇಲೂ ಅಷ್ಟೇ ಸರ್, ರಾಜ್ಕುಮಾರ್ ಸಿನಿಮಾ, ಅಣ್ಣವ್ರ ಸಿನಿಮಾ ಬಾಗ್ಬಿಟ್ಟಿದ್ದೀವಿ ಅಂದರೆ ಹಳೆ ಸಿನಿಮಾ ನೋಡ್ದಂಗೆ ಅಲ್ಲೇ ಎಲ್ಲ ಕೂತ್ಕೊಂಡು ಮನೆಯೆಲ್ಲ ಸಾರಿಸಿ ಕುದಿಸಿ ಈಗ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ಅಣ್ಣವ್ರ ಸಿನಿಮಾ ಆನ್ ಮಾಡಿ ಮಕ್ಕಳು ಮನೆಯಿಂದೆಲ್ಲ ಕೂತ್ಕೊಂಡು ನೋಡುವಂಥ ಸರ್. ಅದಕ್ಕೋಸ್ಕರಲ್ಲೇ ಮನೇಲಿ ಅಣ್ಣವ್ರ ಸಿನಿಮಾ ನೋಡೋದಕ್ಕೋಸ್ಕರಲ್ಲೇ ಒಂದು ಮನೇಲಿ ದೊಡ್ಡ ಹಾಲ್ ಮಾಡಿಸಿದ್ದೀವಿ. ಓಕೆ. ನಿಮ್ಮ ಕಂಪ್ನಿ ಹೆಸರೇನು? DRK ಅಂತೀವಿ. DRK ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಂತೀವಿ. ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ. ಅದರಲ್ಲೇ ಚಿಕ್ಕದಾಗಿ ದೊಡ್ಡದಾಗೇನು ಪ್ರಶ್ನೆನೇ ಇಲ್ಲ ಸರ್. ಏನಾದರೂ ಅಭಿಮಾನದಿಂದ ಮಾಡಿದ್ರೆ ಅದು ಅಭಿಮಾನಿಗಳು. ಅದೇ ಹೆಸರಿನಲ್ಲಿ ನಾನು GST ಕಟ್ತಾ ಇದ್ದೀನಿ ಸರ್. ಅಲ್ಲ, ಅದು ನಿಜವಾಗ್ಲು ಗ್ರೇಟ್. ನೀವು ಅವ್ರನ್ನ ಅಷ್ಟು ಮಟ್ಟಕ್ಕೆ ಪ್ರೀತಿಸ್ತೀರ, ಅಷ್ಟು ಮಟ್ಟಕ್ಕೆ ನಿಮ್ಮ ಲೈಫನ್ನ ಅವರು ಇಷ್ಟಲ್ಲಿ ಫಾಲೋ ಮಾಡ್ತೀರಲ್ಲ, ಅಲ್ಲ ಅವ್ರು ಗ್ರೇಟ್. ಅವ್ರು ಗೊತ್ತಿರೋ ವಿಷಯ, ನೀವು ಗ್ರೇಟ್. ಈಗ ನಾನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಕೇಳಿದ್ರು, ಇದು GST ಕೇಳಿದ್ರು, ಏನು DRK ಅಂತ ಹಾಕ್ತಿದ್ರಲ್ಲ ಏನು ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅವರು 3 ದಿವಸದಲ್ಲೇ ಕೊಟ್ಬಿಟ್ರು ನಮ್ಗೆ GST ಮಾಡಿ. ಎಲ್ಲರಿಗೂ 17 ದಿವಸ ತಗೊಳ್ತಾರೆ. ಓಕೆ. ನನಗೆ ಕೇವಲ 3 ದಿವಸದಲ್ಲಿ ಆ DRK ಅನ್ನೋದು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರು ಇದೆಯಲ್ಲ, ಅದು ಹೆಸರಲ್ಲ ರೀ, ಅದೊಂದು ಶಕ್ತಿ ರೀ ಅದು. ಹೌದು ಸರ್. ಏನು ನಿಮ್ಮ ಶ್ರೀಮತಿ ಅವ್ರ ಹೆಸರೇನು? ಶಕಿಲಾ ತಪಸ್ಸು ಮುಂದೆ. ಸರಿ, ಬನ್ನಿ ಮೇಡಮ್, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ, ಬನ್ನಿ ಮಾ, ಬನ್ನಿ 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 ಬನ್ನಿ. ಏನು ನಿಮ್ಮ ಹೆಸರು? ಶಕಿಲಾ ತಪಸ್ಸು ಅಂತ. ಶಕಿಲಾ ತಪಸ್ಸು. ಓಕೆ. ಹೌದೇನ್ರಿ? ಓಹೋ, ಆದ್ಮೇಲೆ ಯಾವ ಸಿನಿಮಾ ಕರ್ಕೊಂಡು ಹೋಗಿರಿ ನಿಮ್ಮ? ಅದೇ ಕಸ್ತೂರಿ ನಿವಾಸ. ವೆರಿ ಗುಡ್. ಚೆನ್ನಾಗಿತ್ತ ಸಿನಿಮಾ? ಚೆನ್ನಾಗಿತ್ತು. ಸೈಯದ್, ನಿಮ್ಮ ಶ್ರೀಮತಿಯವರಿಗೆ ರಾಜ್ಕುಮಾರ್ ಅವ್ರು ಇಷ್ಟಪಟ್ಟರು, ರಾಜ್ಕುಮಾರ್ ಅವ್ರ ಹಾಡು ನೀವು ಇಷ್ಟಪಟ್ಟಿರೋದು ಯಾವ್ದು ಆಡಿದಿರಿ? ಹಾಯಾಗಿ ಕುಳಿತಿರಿ. ಹೇಳಿ, ಹಾಡು ಹೇಳಿ ನೋಡೋಣ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಅಂತ ಹಾಡು ಹೇಳ್ಕೊಳ್ತಾ ಹೇಳ್ಕೊಳ್ತಾನೆ ಸ್ವಲ್ಪ ಬದ್ದಿದ್ದಕ್ಕೆ ಒಂದು ತರಕಾರಿ ಸ್ವಲ್ಪ ಕೆಲವು ಸ್ನ್ಯಾಕ್ಸ್ಗಳು ನಾನೇ ಮಾಡ್ತಿದ್ದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾನ ನೋಡಿದ್ರೆ ಜೀವನ ಹೆಂಗೆ ಮಾಡ್ಬೋದು ಅಂತ ಕಲ್ತ್ಕೋಬೋದಂತೆ. ಅದಕ್ಕೆ ಉದಾಹರಣೆ, ಅದಕ್ಕೆ ಉದಾಹರಣೆ, ಜೀವಂತ ಉದಾಹರಣೆ ನಮ್ಮ ಸೈಯದ್ ಪಾಷಾ ಅವರೇನೇ. ನೋಡಿ, ಅವ್ರು ಏನೇನು ಕಲ್ತಿದ್ದಾರೆ. ಹಾಲು ಜೇನು ನೋಡಿದ್ರು, ಹೆಂಡ್ತಿನ ಹೆಂಗೆ ನೋಡ್ಕೋಬೇಕು, ಹೆಂಡ್ತಿಗೆ ಅಡುಗೆನಲ್ಲಿ ಯಾವ ರೀತಿ ಸಹಾಯ ಮಾಡಬೇಕು, ನಾವು ಕೂಡ ಅಡುಗೆ ಮಾಡ್ಬೋದಲ್ವಾ ಅಂತ ಕಲ್ತ್ಕೊಂಡ್ರು. ಕಾಮನ ಬಿಲ್ಲು ನೋಡಿದ್ರು, ಯೋಗ ಮಾಡಬೇಕು ಅಂತ ಇಷ್ಟ ಆಯಿತು. ವಾರಕ್ಕೆ 2 ದಿನ ಇವತ್ತು ಯೋಗ ಮಾಡ್ತಾರೆ, ಎಲ್ಲರನ್ನೂ ಸೇರಿಸ್ಕೊಂಡು ಯೋಗ ಮಾಡ್ತಾರೆ, ಯೋಗ ಕಲ್ತರು. ಇವರು ಕವಿರತ್ನ ಕಾಳಿದಾಸ ಸಿನಿಮಾ ನೋಡಿ ಸಂಸ್ಕೃತ ಕಲ್ತರು, ಸಂಸ್ಕೃತದ ಶ್ಲೋಕಗಳನ್ನ ಹೇಳೋಕ್ಕೆ ಶುರು ಮಾಡಿದ್ರು. ಇದಕ್ಕಿಂತ ಮನುಷ್ಯನ ಜೀವನದಲ್ಲಿ ಇನ್ಸ್ಪಿರೇಷನ್, ಸ್ಫೂರ್ತಿ ಇನ್ನೇನ್ರಿ ಬೇಕು? ಅದ್ಭುತ ಸೈಯದ್, ಖುಷಿ ಆಯಿತು. ಅಭಿಮಾನಿಗಳು ತುಂಬ ಜನ ಇರ್ತಾರೆ, ಆದರೆ ನಿಜವಾದ ಅಭಿಮಾನಿ ನೀವು ಅಂತ ಹೇಳೋಕ್ಕೆ ಭಾಳ ಖುಷಿಯಾಗುತ್ತೆ ನನಗೆ. ಎಸ್, ನಿಮ್ಮ ಮಗನ ಕರೀರಿ ಒಂದು ಸರಿ ನೋಡೋಣ. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡಲೆ ಮಗ ಕಾಲಿಟ್ಟ ಸೈಡು ಬಿಡಲೆ. ಏನು ನಿನ್ನ ಹೆಸರು? ಮುತ್ತುರಾಜ. ಮುತ್ತುರಾಜ, ಸ್ಕೂಲ್ನಲ್ಲಿ ಏನಂತ ಕರೀತಾರೋ ನಿಮಗೆ? ಅಪ್ಪಾಜಿ ಅಂತ ಕರೀತಾರೆ. ಏನಕ್ಕೋ ಅಪ್ಪಾಜಿ ಅಂತ ಕರೀತಾರೆ ನಿನ್ನ? ಮುತ್ತುರಾಜ ಅಂತ ಕರೆಯಲ್ವಾ? ಸ್ಕೂಲಲ್ಲೆಲ್ಲ ಅದೇ ಕರೆಯೋದು. ಬಹಳ ಖುಷಿ ಕೊಟ್ಟಂತ ವಿಚಾರ ನಮಗೆ. ರಾಜ್ಕುಮಾರ್ ಅವ್ರ ಸಿನಿಮಾ ನಿಮ್ಮ ಮಗಂಗೆ ತೋರಿಸಿದಾರೆ, ಯಾವ್ದಾದ್ರು ನೋಡಿದ್ಯಾ ರಾಜ್ಕುಮಾರ್ ಸಿನಿಮಾನ? ಯಾವ್ದು ನೋಡಿದ್ಯಾ? ಮಯೂರ. ವೆರಿ ಗುಡ್. ಆಮೇಲೆ ಇನ್ಯಾವ್ದು ನೋಡಿದ್ಯಾ? ಶಂಕರ್ ಗುರು. ಹಾಡು ಹೇಳ್ತಾ ಹಾಡು ಹೇಳ್ತೀನ ಹೇಳೋ, ಹಾಡು ಹೇಳು. ಮುತ್ತು ದರೇ ಕನ್ನಡ ನಾಡ ಹುಟ್ಟಬೇಕು, ಮಿಟ್ಟಿದಾರೆ ಕನ್ನಡ ಮಣ್ಣ ಮಿಟ್ಟಬೇಕು, ಬಡ್ಡಕ್ಕಿದ್ದ ಜಟ್ಟಕ ಬಂಡಿ ಇದು ವಿದ್ಯೋಡಿಸುವ ಬಂಡಿ, ಬಾರಿಸು ಕನ್ನಡ ದಿಂಡಿ ಮವ, ಹಾರಿಸು ಕನ್ನಡ ಬಾವುಟ ಒಡ್ಡೇ ಡಾಕ್ಟರ್ ರಾಜ್ಕುಮಾರ್ಗೆ. ಚೆನ್ನಾಗಿ ಆಡ್ತಾನ್ರಿ ಮಗ. ಓಕೆ, ತೋರಿಸಿ ಫೋಟೋಗಳನ್ನ. 27 ವರ್ಷ ಆಗಿದೆ. 27 ವರ್ಷದ ಹಿಂದಿನ ಡಾಕ್ಟರ್ ರಾಜ್ಕುಮಾರ್ ಜೊತೆಗಿನ ಫೋಟೋ. ಅದ್ಯಾವುದೋ ಪುಸ್ತಕದಲ್ಲೂ ನಿಮ್ಮ ಹೆಸರು ಬರೆದಿದ್ದಾರೆ ಅಂತ ಕೇಳ್ಪಟ್ಟೆ. ಅಭಿಮಾನದ ಒಳೆ ಅಂತೇಳಿ ರಾಜ್ಕುಮಾರ್ ಅವ್ರದ್ದು ಒಂದು ಅದ್ಭುತವಾದಂಥ ಒಂದು ಪುಸ್ತಕ. ಅದರೊಳಗೆ ನಮ್ಮ ಸೈಯದ್ ಪಾಷಾ ಅವ್ರದ್ದು ಫುಲ್ಲು ಒಂದು ಆರ್ಟಿಕಲ್ನ ಬರೆದಾಕಿದ್ದಾರೆ. ಅಂದರೆ ಕೆಲವರು ಅಭಿಮಾನಿಗಳನ್ನ ಬೇರೆ ಕಡೆನೇ ಇಟ್ಕೋಬೇಕು, ಈ ಥರ ಪುಸ್ತಕಗಳೆಲ್ಲ ಬರೆದಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಅಭಿಮಾನ ಎಷ್ಟು ದೊಡ್ಡದು ಅಂತ ತೋರಿಸುತ್ತೆ.
ಸಾವಿರಾರು ಲಕ್ಷಾಂತರ ಜನ ಕೋಟ್ಯಾಂತರ ಅಭಿಮಾನಿಗಳಿರ್ಬೋದು, ಆದರೂ ಕೂಡ ನಿಮ್ಮ ಹೆಸರನ್ನ ನೋಂದಾಯಿಸಿ ನಿಮ್ಮ ಹೆಸರನ್ನ ಪ್ರಸ್ತಾಪನೆ ಮಾಡಿ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ ಅಂತ ಹೇಳಿದ್ರೆ ಅಭಿಮಾನ ಗೌರವ ನಿಮ್ಮ ಬಗ್ಗೆ ನಮಗೆ ಜಾಸ್ತಿ ಆಗ್ತಾ ಇದೆ. ಇವಾಗ ನೋಡಿ, ಇವ್ರದ್ದು ಮತ್ತೆ ಇವರ ಶ್ರೀಮತಿಯವ್ರ ಮದುವೆ, ಹಿಂದ್ಗಡೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫೋಟೋ. ಕೆಲವು ಸರಿ ಹೇಳ್ತೀವಿ ಉಚ್ಚು ಅಭಿಮಾನಿಗಳು ಅಂತೀವಿ, ಉಚ್ಚು ಅಭಿಮಾನಿಗಳೆಲ್ಲ ಇದು ಅಭಿಮಾನಿ ದೇವ್ರುಗಳು ನೀವು. ಈ ತರ ಅಭಿಮಾನ ಎಲ್ಲರಲ್ಲೂ ಇರಲ್ಲ. ಇವಾಗ ನಿಮ್ಮ ಮನೆಯಲ್ಲಿದೆ ಇಲ್ಲಿ ದೊಡ್ಡ ಕಿಂಗೇರಿ ಮಾರುತಿನಗರ ದೊಡ್ಡ ಬಸ್ತಿ ಅಂತ ಹೇಳಿ ಸರ್, ಒಂದು ಮನೆ ಕಟ್ಟಿಸಿ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಭಾಂಗಣ ಅಂತ ಮೇಲಿಟ್ಟಿದ್ದೀವಿ, ಹೆಸರು ಕೂಡ ಇಟ್ಟಿದ್ದೀವಿ. ಓಕೆ, ಮನೆ ಕಟ್ಟಿರಿ ಅದಕ್ಕೂ ರಾಜ್ಕುಮಾರ್ ಅವರ ಹೆಸರು ಇಟ್ಬಿಟ್ಟಿದ್ದೀರಾ ಮೇಲ್ಗಡೆ? ಅಭಿಮಾನಿಗಳು ಯಾರನ್ನ ಬಂದರು ಅವ್ರಿಗೆ ಉಳ್ಕೊಳ್ಳೋಕ್ಕೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಭಾಂಗಣ ಅಂತ ಮೇಲೆ ಭಾಳ ದೂರದಿಂದ ಬಂದಿರತಕ್ಕಂಥ ಅಭಿಮಾನಿಗಳು. ಓಕೆ, ಅಂಥವ್ರಿಗೆ ಕೆಲವು ಕಡೆ ನನ್ನ ನಂಬರ್ಗಳು ಕೊಟ್ಟಿದ್ದೀನಿ, ಯಾರನ್ನ ಬಂದರೆ ಉಳ್ಕೊಳ್ಳೋದಕ್ಕೆ ಅಂತ ಯಾರನ್ನ ಅಭಿಮಾನಿಗಳು ಅವ್ರಿಗೋಸ್ಕರ ನಮ್ಮ ಮಾಡಿದ್ದೀವಿ ಸರ್ ಮೇಲೆ. ನೋಡಿ, ಇವತ್ತು ರಾಜ್ಕುಮಾರ್ ಅವರು ಇಲ್ಲದೇ ಇರ್ಬೋದು, ಅವ್ರು ಮಾಡಿದಂಥ ಕೆಲಸಗಳು ಪ್ರತಿಯೊಬ್ಬರು ನೆನೆಸ್ಕೊಳ್ಳೋಂಗಾಗುತ್ತೆ. ಆ ಸರಳತೆ, ಸಮಯ ಪ್ರಜ್ಞೆ ಇವೆಲ್ಲ ಯಾರಿಗೂ ಸರಳ ಸಾಧ್ಯ ಇಲ್ಲ ಸರ್, ಸಾಧ್ಯನೇ ಇಲ್ಲ. ಇಲ್ಲ, ನಿಮ್ಮನ್ನು ನೋಡೇ ನಮ್ಗೆ ಭಾಳ ಖುಷಿ ಆಗ್ತಿದೆ. ಯಾಕಂದರೆ ಇಂಥ ಒಳ್ಳೊಳ್ಳೆ ಪುಸ್ತಕಗಳಲ್ಲಿ ನಿಮ್ಮ ಹೆಸರನ್ನು ನೋಂದಾವಣೆಗೆ ಮಾಡಿ ನೀವು ಫೋಟೋ ಹಾಕಿ ಇವರು ಇಂಥ ಅಭಿಮಾನಿ ಇದ್ರು ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ಸುಮ್ಮನೆ ಬೂಟಾಟಿಕೆ ಅಭಿಮಾನಿಗಳೇ ಹಾಕಿರೋದಂಥದ್ದಲ್ಲ. ಅದು ಇನ್ನೊಂದರಲ್ಲೂ ಬಂದಿದೆ ಸರ್, ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಚರಿತ್ರೆ ಅಂತೇಳಿ 2000 ಫೋಟೋಗಳು ರುಕ್ಕೋಜಿ ಅವ್ರದ್ರಲ್ಲೂ ಇದನ್ನೇ ಹಾಕಿದ್ದಾರೆ ಸಮಗ್ರ ಚರಿತ್ರೆ ಅಂತೇಳಿ. ಓಕೆ, ಅದರಲ್ಲಿ ಓಕೆ ಓಕೆ ಓಕೆ. ನಿಮ್ಮ ಪರಿಚಯದವರೊಬ್ಬರು ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾ ನೋಡಿ ತಹಸೀಲ್ದಾರು ಆಗಿದ್ದಾರೆ ಅಂತ ಕೇಳ್ಪಟ್ಟೆ. ನಮ್ಮ ಅಣ್ಣ ಅವ್ರ ಮಗಳು ಸರ್. ನೋಡಿ, ಅಣ್ಣವ್ರು ಓದಿದ್ದು ಕೇವಲ 4ನೇ ಕ್ಲಾಸು, ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ ಅಣ್ಣವರು, ಆದರೆ ಅವರನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಎಷ್ಟು ಜನ ಡಾಕ್ಟರ್ ಆದರು, ಎಷ್ಟು ಜನ ಐ ಎ ಎಸ್ ಆಫೀಸರ್ಗಳಾದರು, ಐ ಪಿ ಎಸ್ ಆಫೀಸರ್ಗಳಾದರು, ಹೋರಾಟಗಾರರಾದರು, ತುಂಬ ಜನ ಅವ್ರ ಸಿನಿಮಾಗಳು ನೋಡಿ ರೈತರಾದರು. ನಮ್ಮ ಅಣ್ಣವರು ಅಷ್ಟೇ, ನಮ್ಮ ಅಣ್ಣ ನಾವು ನಮಗೆಲ್ಲ ರಾಜ್ಕುಮಾರ್ ಅಭಿಮಾನಿಗಳಿಗೆ ಆಗೋದಕ್ಕೆ ಪ್ರೇರಣೆ ಮಾಡಿದ್ರೆ ನಮ್ಮ ಸೈಯದ್ ಕರೀಮ್ ಅಂತ ನಮ್ಮ ಅಣ್ಣವರು ಸರ್. ನಿಮ್ಮ ಅಣ್ಣವರು? ನಮ್ಮ ಅಣ್ಣವರು ಸ್ವಂತ ಅವರೇ ನಮ್ಮನ್ನು ಕಳಿಸೋರು. ರಾಜ್ಕುಮಾರ್ ಸಿನಿಮಾ ನೋಡಿ ದುಡ್ಡು ಕೊಡೋರು, 30-45 ಪೈಸೆ ಕೊಟ್ಟು ಪಿಕ್ಚರ್ಗೆ ಕಳಿಸೋರು ಸಂಪತ್ತಿ. ಅವ್ರ ಅಭಿಮಾನಿಯಾಗಿ ಆಮೇಲೆ ನಿಮ್ಮನ್ನ ಅಭಿಮಾನಿ ಮಾಡಿದ್ರ? ಅಲ್ಲ ಸರ್, ಅವಾಗ ಸಿನಿಮಾ ಬರ್ತಾ ಇದ್ದು ಕಾದಂಬರಿ ಆಧಾರಿತ ಸಿನಿಮಾಗಳು, ಬಡವರ ಪರ ಇರುವಂತ ಸಿನಿಮಾಗಳು, ಸಾಮಾಜಿಕ ಕಳಕಳಿ ಇರುವಂತ ಸಿನಿಮಾಗಳು ಬರ್ತಾ ಇತ್ತು. ಅರ್ಥ ಆಯ್ತು, ಬುದ್ಧಿ ಹೇಳೋ ಬದಲು ಹೋಗೋ ಸಿನಿಮಾ ನೋಡ್ಕೊಂಬಾ ಅಂತ ಹೇಳಿದ್ರು ಸರ್. ಅರ್ಥ ಆಯ್ತಾ ಸರ್ ನಿಮ್ಗೆ? ಅವಾಗ ಸಿನಿಮಾ ನೋಡೋಕೆ ಕಳಿಸ್ತಾ ಇದ್ದೇನೆ ಕೇಳಿ, ಇವಾಗ ಏನಕ್ಕೆ ಸಿನಿಮಾ ನೋಡ್ಬೇಡ ಅಂತ ಹೇಳಿ? ಅವಾಗ ಸಿನಿಮಾ ನೋಡೋಕೆ ಕಳಿಸ್ತಾ ಇದ್ದೀನಿ ಅಂದ್ರೆ ಬುದ್ಧಿ ಹೇಳೋ ಬದಲು ರಾಜ್ಕುಮಾರ್ ಅವರು ಸಿನಿಮಾ ನೋಡ್ಕೊಂಬಾ ಬುದ್ಧಿ ಕಲಿತಿ ಅಂತ ಕಳಿಸ್ತಾ ಇದ್ರು. ಅವ್ರ ಆದರ್ಶ ಪಾಲಿಸ್ಲಿ ಅಂತ, ಆದರ್ಶ ಪಾಲಿಸ್ಲಿ ಅಂತ ಕಳಿಸ್ತಾ ಇದ್ರು. ಅದರಿಂದ ಎಷ್ಟೋ ಜನ ಅಭಿಮಾನಿಗಳಾಗ್ತಿದ್ರು. ಆಮೇಲೆ ಎಲ್ಲರೂ ಕುಟುಂಬದ ಒಟ್ಟಿಗೆ ಮನೆಯಲ್ಲೆಲ್ಲವರೆಲ್ಲ ಹೋಗಿ ಸಿನಿಮಾ ನೋಡ್ಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದೇ ಸಿನಿಮಾ, ಇನ್ ಬೇರೆ ಇನ್ ಯಾರ್ದು ಬರಕ್ ಸಾಧ್ಯನೇ ಇಲ್ಲ. ಇದೆಲ್ಲ ಆಗುತ್ತೆ ವೀರಪ್ಪನ ಕಡೆಯಿಂದ ಅಣ್ಣವ್ರು ವಾಪಸ್ ಬರ್ತಾರೆ, ಕಾಲಾಂತರದಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗಿ ತೀರೋಗ್ತಾರೆ. ಏನ್ ಮಾಡಿದ್ರಿ, ಏನ್ ಮಾಡಿದ್ರಿ ಇವಾಗ ನೀವು ಸರ್? ಅದು ಒಂದ್ ಕೆಲಸ, ನಮ್ಮ ಇಸ್ಲಾಂ ಧರ್ಮದಲ್ಲಿ ಯಾರೇ ತೀರ್ಕೊಂಡ್ರು 40 ದಿವಸಗಳ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯ ಮಾಡ್ತಾರೆ. ಅದರಲ್ಲಿ ಅವ್ರಿಗೆ ಇಷ್ಟವಾದ ಊಟಗಳನ್ನ ಕೆಲವರೆಲ್ಲ ಮಾಡಿ ಬೇರೆಯವ್ರಿಗೆ ಬಡಿಸ್ತಾರೆ. ಹಾಗೆ ನಾವು ಅಣ್ಣವ್ರಿಗೆ ಇಷ್ಟವಾದ ಕೋಳಿ, ಅವ್ರಿಗೆ ನಾನ್ ವೆಜ್ ಕೋಳಿ ಭಾಳ ಇಷ್ಟ, ಕೋಳಿ ಮಾಂಸ ಇಷ್ಟ, ತುಂಬ ಇಷ್ಟ ಅಡುಗೆ ಅವ್ರಿಗೆ. ಅದು ಬಿರಿಯಾನಿ ಮಾಡಿ ಅಲ್ಲೇ ಹೋಗಿ ಸಮಾಧಿ ಸ್ಥಳದ ಹತ್ರ ನಮಾಜ್ ಮಾಡಿ ಅಲ್ಲೇ ಒಂದು 52 ಜನಗಳಿಗೆ ಮಾಡಬೇಕು ಅಂತ, ಕಮ್ಮಿ ಅಂದರೆ 52 ಜನಕ್ಕೆ ಮಾಡಬೇಕು. ನಮ್ಮ ಇಸ್ಲಾಂ ಧರ್ಮದಲ್ಲಿ ನಾವು 50-60 ಜನಕ್ಕೆ ಅಲ್ಲಿ ಊಟದ ವ್ಯವಸ್ಥೆ ಮಾಡಿ ಅಲ್ಲೆಲ್ಲ ಬಂದವ್ರಿಗೆ. ನಿಮ್ಮ ಧರ್ಮದ ಪ್ರಕಾರ ಮಿನಿಮಮ್ 52 ಜನಕ್ಕಿಂತ ಜಾಸ್ತಿ ಜನಕ್ಕೆ ತಿಥಿ ಊಟ ಹಾಕಿಸ್ಬೇಕು. ಹಾಕ್ಸ್ಬೇಕು, ನೀವು ಹೋಗಿ 60 ಜನಕ್ಕೆ ಊಟವನ್ನು ಹಾಕ್ಸಿದ್ದೀವಿ. ನಾವು ನಮ್ಮ ಹುಡುಗರೆಲ್ಲ 40 ದಿನಗಳ ಕಾರ್ಯಗಳು ಮಾಡಿದ್ರ ಮಾಡಿದೆಯಲ್ಲ. ಪ್ರತಿ ವರ್ಷ ಕಾರ್ಯ ಮಾಡ್ತಿರ್ತೀವಿ. 12 ಬಂದರೂ ಕಾರ್ಯ ಮಾಡ್ತಿರ್ತೀವಿ. ಎಂಥ ಅಭಿಮಾನಿಗಳ್ರಿ, ಇಂಥ ಅಭಿಮಾನಿ ಮೋಸ್ಟ್ಲಿ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಅಂತ ಕಾಣ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಿಟ್ರೆ ಎಲ್ಲ ಇದಾರೆ ಸರ್. ಅಲ್ಲ, ರಾಜ್ಕುಮಾರ್ ಅವ್ರು ಒಬ್ರಿಗೆ ಬಿಟ್ರೆ ಅವ್ರಿಗೆ ಬಿಟ್ರೆ ಬಿರಿಯಾನಿ ಯಾರಿಗೂ ಸಾಧ್ಯ ಇಲ್ಲ. ಇಲ್ಲ ಇಲ್ಲ, ವಿಷ್ಣುಕೊಬ್ಬರೇ ರಾಜ್ಕುಮಾರ ನೋಡಿ. ಎಸ್, ನಾವೆಲ್ಲ ಹುಟ್ಟಿದ ಬಗ್ಗೆ ನೀವೇನ್ ಮಾಡ್ತೀರಾ? ಒಳ್ಳೆ ಅಂಕಗಳನ್ನ ಗಳಿಸಿರ್ತಕ್ಕಂಥ ಮಕ್ಕಳನ್ನ ಪ್ರತಿ ವರ್ಷ ನಮ್ಮ ಕೈಲಾದ ಸಹಾಯ ನಾವು ಮಾಡ್ತಿರ್ತೀವಿ. ಅದಕ್ಕೆ ಪ್ರತಿಯೊಂದು ವಿಡಿಯೋನು ನಾವು ಮಾಡಿಬಿಟ್ಟು ಜನಗಳಿಗೆ ಈ ಥರ ಮಾಡಿ ಅಂತ ಸಲಹೆ ಕೊಡ್ತಾ ಇರ್ತೀವಿ. ಅಭಿಮಾನಿಗಳೆಲ್ಲ ನಮ್ಗೆ ಬಂದು ನಮ್ಮ ಜೊತೆ ಪ್ರೋತ್ಸಾಹ ಮಾಡ್ತಾರೆ. ಓಕೆ, ಅಭಿಮಾನಿಗೆ ನಮ್ಮ ಸ್ವಂತ ದುಡಿಮೆಯಿಂದ ಬೇರೆ ಯಾರು ತಗೊಂಡು ನಾವು ಸಹಾಯ ಮಾಡೋಲ್ಲ. ಯಾಕೆ ಅಣ್ಣವ್ರ ಹೆಸರಿನಲ್ಲಿ ನಮ್ಮ ದುಡಿಮೆಯಿಂದ ಎಷ್ಟೇ ಆಗಲಿ, ಅವ್ರ ಹೆಸರಿನಲ್ಲಿ ಅವ್ರು ಹುಟ್ಟಿದ ಹಬ್ಬಕ್ಕೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡ್ತೀವಿ. ಎಲ್ಲ ಹಿಂಗೆ ಖರ್ಚು ಮಾಡ್ತಾರೆ, ಬೈಯಲ್ವಾ ನೀವು? ಇಲ್ಲ ಸರ್. ಯಾಕೆ? ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಮಾಡ್ತಾರಲ್ಲ ಅನ್ನೋ ಉದ್ದೇಶ.
ಅಲ್ಲ ಈ ತರ ಮನಸ್ಥಿತಿ ಇರುವಂತ ಹೆಂಡತಿನೂ ಬೇಕು. ಯಾಕೆ ಇವೆಲ್ಲ ಮಾಡ್ತೀರಾ ಅಂತ ಹೊಡಿತಾ ಇದ್ರೆ ಏನ್ ಮಾಡ್ಬೇಕಾಗ್ತಿತ್ತು ಅವರು? ಆ ಅದು ನೋಡಿ, ನೀವು ಮದುವೆ ಮಾಡ್ಕೋಬೇಕಾದ್ರೆ ಎರಡು ಸರಿ ಮದುವೆ ಕ್ಯಾನ್ಸಲ್ ಮಾಡಿದ್ರು. ಅಣ್ಣವ್ರು ಕಿಡ್ನಾಪ್ ಆಗಿದ್ದಾರೆ, ಇವಾಗ ಬೇಡ ಅಣ್ಣವ್ರು ವಾಪಸ್ ಬರಲಿ, ಕಾಡಿಂದ ನಾಡಿಗೆ ಬರಲಿ, ಆಮೇಲೆ ಮದುವೆ ಆಗೋಣ ಅಂತ ಮಾಡಿದ್ರಿ. ಹಾಂ, ಅಷ್ಟೊಂದು ಸಪೋರ್ಟಿವ್ ಆಗಿದ್ದೀರಾ, ಭಾಳ ಖುಷಿ ಆಯ್ತಮ್ಮ. ಭಾಳ ಖುಷಿ ಕೊಟ್ಟಂಥ ವಿಚಾರ ನಿಮಗೆ, ನಿಮ್ಮನ್ನು ನೋಡಿ ಭಾಳ ಖುಷಿ ಆಗ್ತಿದೆ ನನಗೆ. ಯಾಕಂದರೆ ಏನು ಹೇಳಿದ್ರಿ ನೋಡಿ, ಅಣ್ಣವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮಾಡಲಿ ಬಿಡಿ ಅಂತ. ಯಾಕಂದರೆ ಇವೆಲ್ಲ ಆಚರಣೆಗಳಿದೆಯಲ್ಲ, ಯಾವಾಗಲೋ ಒಂದಿನ ಮಾಡಿಬಿಟ್ಟು ಹೆಸರು ತೊಗೊಳಕ್ಕಾಗಲ್ಲ. ಯಾವತ್ತೋ ಒಂದಿನ ಶೋಕಿಗೋಸ್ಕರ ಟಿ ವಿ ಮುಂದೆ ಕುತ್ಕೊಂಡು ಮಾಡೋವಂಥ ಕೆಲಸಗಳಲ್ಲ ಇದೆಲ್ಲನೂ. ಅವರು ಒಂದು ಇಪ್ಪತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಕ್ಕೆ ಅವ್ರ ಅಭಿಮಾನಿ ಅಂತ ಗುರುತಿಸ್ತಾಯಿದ್ದೀವಿ ನಾವು. ಅವತ್ತಿಂದ ಉತ್ಸವ ಮಾಡ್ಕೊಂಬಂದರು, ಸತ್ತ ಮೇಲೆ ಏನದು ನಮ್ಮ ಮುಸ್ಲಿಂ ಧರ್ಮದ ಪ್ರಕಾರ ಅದಕ್ಕೆ ತಿಥಿ ಕಾರ್ಯಗಳನ್ನ ಮಾಡಿದ್ರು. ಆ ಅವರ ಹುಟ್ಟಿದ ದಿನಕ್ಕೆ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವೆಲ್ಲ ಯಾರಿಗೆ ಬರೋಕ್ಕೆ ಸಾಧ್ಯ? ಏ, ಇವುಗಳ ಮಧ್ಯೆ ಸಾಕಷ್ಟು ಮಾತಾಡಿದ್ವಿ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ವಿ, ಅವರ ಅಭಿಮಾನದ ಬಗ್ಗೆ ಮಾತಾಡಿದ್ವಿ, ಅವ್ರ ಸಿನಿಮಾ ಬಗ್ಗೆ ಮಾತಾಡಿದ್ವಿ, ಸಿನಿಮಾದಿಂದ ಸ್ಫೂರ್ತಿ ತೊಗೊಂಡು ನೀವೇನೇನು ಆಗಿದ್ದೀರಾ ಅಂತ ಮಾತಾಡಿದ್ವಿ. ಇವುಗಳ ಮಧ್ಯೆ ನಿಮ್ಮ ಬಿಸ್ನೆಸ್ ಸ್ವಲ್ಪ ಲಾಸ್ ಆಗುತ್ತೆ, ಏನಾಯಿತು? ಅದು ಆಂಧ್ರದಲ್ಲಿ ನಾವು ಕರ್ಪೂರದ ವ್ಯಾಪಾರ ಮಾಡಿದ್ವಿ ಸರ್. ಕರ್ಪೂರದ ವ್ಯಾಪಾರ? ಹಾಂ. ಅಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಇದ್ದಕ್ಕಿದ್ದಂಗೆ ಅಲ್ಲಿ ಕರ್ಪೂರ ಹಚ್ಚಬಾರ್ದು ದೇವಸ್ಥಾನಗಳಲ್ಲಿ ಅಂತ ಕೆಲವು ಬಂದು. ಹೌದಾ? ಹೌದು. ಆಯಿತು, ತಮಿಳ್ನಾಡಲ್ಲಿ ಆಯಿತು ಆ ಥರ. ಆಂಧ್ರದಲ್ಲಿ ಆ ಥರ ಅವಾಗ ಒಂದು ಸ್ವಲ್ಪ ಆಯಿತು, ಈಗೆಲ್ಲ ನಡೀತಾ ಇದ್ದಾವೆ. ಓಕೆ. ಅವಾಗ ಯಾರು ನಮ್ಮ ಹತ್ರ ಕರ್ಪೂರ ತೊಗೊಳ್ತಿರ್ಲಿಲ್ಲ. ನಾವು ಇದ್ದಕ್ಕಿದ್ದಂಗೆ ಕಾಲಿಗೆ ಬರಿಗೈನಲ್ಲಿ ಬೆಂಗಳೂರಿಗೆ ಬಂದುಬಿಟ್ವಿ. ಇದೇ ದೊಡ್ಡಬಸ್ತಿಯಲ್ಲಿ ಬಂದು ಉಳ್ಕೊಂಡ್ವಿ. ಅಲ್ಲಿ ಉಳ್ಕೊಂಡಾಗ ನಮಗೆ ಬೇರೆ ಇನ್ಯಾವುದು ಉಳಿಲಿಲ್ಲ. ಅಣ್ಣವರು ದಿನ ಸಿನಿಮಾ ನೋಡೋದು ಮಾಡ್ತಾ ಇದ್ವಿ. ಕಡೆಗೆ ಈ ವ್ಯಾಪಾರ ಮಾಡಬೇಕು ಅನ್ನಿಸ್ತು. ಹಕ್ಕಿ ಪಕ್ಷಿಗಳಿಗೆ ಮೇವು ಹಾಕುವಂಥ ಕೆಲಸ, ಬರ್ಡ್ಸ್ಗಳಿಗೆ ಮೇವು ಹಾಕುವಂಥ ಕೆಲಸ. ಓಕೆ. ಅದನ್ನು ಚಿಕ್ಕ ಚಿಕ್ಕದಾಗೆ ತರ್ತಾ 70 ರೂಪಾಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು ನಾವು. ಬರೀ 70 ರೂಪಾಯಿ ತಂದು ಅದಕ್ಕೆ 70 ರೂಪಾಯಲ್ಲಿ ತರ್ತಾ ಇದ್ವಿ, 110ಕ್ಕೆ ಮಾರ್ತಾ ಇದ್ವಿ. ವೆರಿ ಗುಡ್. ಹಾಂ, ಒಂಥರ ಒಳ್ಳೆ ಕೆಲಸನೂ ಆಗುತ್ತೆ, ಒಳ್ಳೆ ಲಾಭನೂ ಬರ್ತಿತ್ತು. ವೆರಿ ಗುಡ್. ಇವಾಗ ಅದೇ ಮಾಡ್ತಾ ಇದ್ದೀರಾ? ಇವತ್ತಿಗೂ ಅದೇನೆ. ಇವತ್ತೆಲ್ಲ ಹೊರಗಡೆ ಹೋಗುತ್ತೆ ಸರ್, ಮಲೇಷಿಯಾ, ಬ್ಯಾಂಕಾಕ್ ಆ ಕಡೆ ಎಕ್ಸ್ಪೋರ್ಟ್ ಆಗುತ್ತೆ. ಅದು ಡಿ ಆರ್ ಕೆ ಬ್ರ್ಯಾಂಡ್ನಲ್ಲೇ ಹೋಗುತ್ತೆ ಸರ್. ಯಾವ ಡಾಕ್ಟರ್ ರಾಜ್ಕುಮಾರ್? ಡಾಕ್ಟರ್ ರಾಜ್ಕುಮಾರ್ ಬ್ರ್ಯಾಂಡಲ್ಲೇ ಹೋಗುತ್ತೆ. ನಾವು ಅದು ಹೊರಗಡೆ ಎಲ್ಲ ಅದನ್ನೇ ಕಳಿಸ್ತಾ ಇರ್ತೀವಿ. ಓಕೆ. ಇವಾಗ ಹೆಂಗಿದೆ ಬಿಸ್ನೆಸ್? ಚೆನ್ನಾಗಿದೆ? ಪರವಾಗಿಲ್ಲ ಸರ್, ಇವಾಗ ಸ್ವಲ್ಪ ಲಾಕ್ಡೌನ್ ಇದೆಯಾ? ಅದ್ಬಿಡಿ, ಯೂನಿವರ್ಸಲ್ಲಿ ತಕ್ಕಮಟ್ಟಿಗೆ ನಡೀತಾ ಇದೆ. ಓಕೆ, ನಡೀತಾ ಇದೆ. ನಡೀತು ನೋಡಿ, ರಾಜ್ಕುಮಾರ್ ಹೆಸರಿಟ್ರಿ, ರಾಜ್ಕುಮಾರ್ ಹೆಸರಿಟ್ಕೊಂಡು ಬಿಸ್ನೆಸ್ ಮಾಡಿದ್ರಿ, ಮಗನಿಗೆ ಡಾಕ್ಟರ್ ರಾಜ್ಕುಮಾರ್ ಹೆಸರಿಟ್ರಿ, ಹೆಂಡತಿಗೆ ರಾಜ್ಕುಮಾರ್. ಜೀವನನೇ ಡಾಕ್ಟರ್ ರಾಜ್ಕುಮಾರ್ ಸರ್. ಜೀವನನೇ ರಾಜ್ಕುಮಾರ್ ಅವ್ರನ್ನ ಅಳವಡಿಸ್ಕೊಂಡ್ರಿ. ಬಹಳ ಖುಷಿ ಕೊಡ್ತಾ ಇದೆ ಸೈಯದ್ ಅವರೇ, ನಿಮ್ಗೆ ನೋಡಿದಾಗ ದೇವರ ಕಡೆ ಒಂದು ಅಭಿಮಾನ ಉಕ್ಕರಿತಾ ಇದೆ ನಮ್ಗೆ. ಯಾಕಂದ್ರೆ ಇವೆಲ್ಲ ಕೇಳ್ತಾ ಇದ್ವಿ, ಎಲ್ಲ ಓದ್ತಾ ಇದ್ವಿ ಅಷ್ಟೇ, ನೀವು ನಿಮ್ಮನ್ನು ಕೂರಿಸ್ಕೊಂಡು ಮಾತಾಡ್ತಾ ಇದೀವಲ್ಲ, ಅದು ಖುಷಿ ಕೊಟ್ಟಂತ ವಿಚಾರ ನಮ್ಗೆ. ರಾಜ್ಕುಮಾರ್ ಅವರು ಹೋದ್ಮೇಲೆ ಬಹಳ ಬೇಜಾರಾಯ್ತು. ಆಯ್ತು ಸರ್, ನಾವು ಅಂದ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ಅಣ್ಣವ್ರು ಹೋಗ್ತಾರೆ ಅಂತ. ಬಟ್ ಇವತ್ತಿಗೂ ನಾವು ಅಂದ್ಕೊಂಡಲ್ಲ ಸರ್, ನಮ್ಮ ರಾಜ್ಯದಲ್ಲಾಗಲಿ, ನಮ್ಮ ದೇಶದಲ್ಲಾಗಲಿ, ನಮ್ಮ ಸಂಘದಲ್ಲಾಗಲಿ, ನಮ್ಮ ಸಂಘ ಅಂದರೆ ನಮ್ಮ ಮನೆಯ ಪರಿವಾರದಲ್ಲಾಗಲಿ ಅಣ್ಣವ್ರು ಇಲ್ಲ ಅನ್ನೋದು ನಾವು ಅಂದ್ಕೊಂಡೇ ಇಲ್ಲ. ಅಣ್ಣವ್ರು ಇದ್ದಾರೆ, ನಮ್ಮ ಮನೆಯಲ್ಲೇ ಇದ್ದಾರೆ. ಅಭಿಮಾನಿಗಳನ್ನ ಯಾವ ರೀತಿ ದೇವರು ಅಂದರೋ ಆ ರೀತಿ ದೇವರು ಅಂತ ಪೂಜೆ ಮಾಡುವಂಥ ಅಭಿಮಾನಿಗಳು ಸರ್. ಅದಕ್ಕೆ ಅವ್ರು ಯಾವತ್ತಿಗೂ ಇಲ್ಲ ಅನ್ನೋದೇ ಮನಸ್ಸಿಗೆ ಬರಲ್ಲ. ದಿನಕ್ಕೆ ಒಂದು ಸತಿ ಅದು ನೆನೆದೇ ನಾವು ಇರಲ್ಲ. ನಮಾಜ್ ಮಾಡೋ ಟೈಮಲ್ಲೂ ಅಣ್ಣವ್ರು ನೆನೆಸ್ಕೊತಾ ಇರ್ತೀವಿ. ಆ ದೇವ್ರ ಹತ್ರ ಕೂಡ ಬೇಡ್ಕೊತಾ ಇರ್ತೀವಿ, ಅಲ್ಲ ಅಣ್ಣವ್ರನ್ನ ಮತ್ತೊಮ್ಮೆ ಈ ಕನ್ನಡ ನಾಡನ್ನು ಹುಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ಬೇಡ್ಕೊತಾ ಇರ್ತೀವಿ. ತುಂಬ ಜನ ಸಿನಿಮಾನ ಖುಷಿಗೆ ನೋಡ್ತಾರೆ, ತುಂಬ ಜನ. ಯಾಕಂದರೆ ಒಂದ್ಸರಿ ಒಬ್ರು ಹೇಳ್ತಾ ಇದ್ರು ನನಗೆ ಏನಂತಂದರೆ, ಎಲ್ಲ ಥರ ರೋಗಿಗಳು ಬರೋ ಜಾಗ ಯಾವುದು ಅಂದರೆ ಸಿನಿಮಾ ಥಿಯೇಟರ್ ಅಂತ. ಸಿನಿಮಾ ಥಿಯೇಟರ್ ನೋಡಿ, ಖುಷಿ ಆದವರು ಸಿನಿಮಾಗೆ ಹೋಗ್ತಾರೆ, ಬೇಜಾರಿರೋ ಸಿನಿಮಾಗೆ ಹೋಗ್ತಾರೆ, ಕೆಲಸ ಇಲ್ದಿರೋ ಸಿನಿಮಾಗೆ ಹೋಗ್ತಾರೆ, ಕೆಲಸಕ್ಕೆ ರಜಾ ಹಾಕಿ ಸಿನಿಮಾಗೆ ಹೋಗ್ತಾರೆ. ಇಂಥ ಸಿನಿಮಾಗಳಿಗೆ ಹೋಗಿ ಶಾಲೆ ಕದ್ದು ಸಿನಿಮಾಗೆ ನೋಡಿ, ಅಂಥ ಸಿನಿಮಾಗಳಿಗೆ ಹೋದಂಥ ಜನ, ಅಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ನೋಡಿ ಸ್ಫೂರ್ತಿ ತೊಗೊಂಡು ಜೀವನ ಸಾಗಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಗ್ರೇಟ್ ಸರ್. ಸ್ಕೂಲ್ ಟೈಮ್ನಲ್ಲಿ ಸ್ಕೂಲಿಗೆ ಚಕ್ಕರ್ ಹಾಕಿ ಹೋಗಿದ್ದುಂಟು ಸರ್. ನಾವು ಫಸ್ಟ್ ಇದಕ್ಕೆ ಹೋಗ್ತಾ ಇದ್ವಿ, ಐ ಟಿ ಫಸ್ಟ್ ಇಯರ್ನಲ್ಲಿ ಹೋಗ್ಬೇಕಾದ್ರೆ. ಓಕೆ. ಅವಾಗ ನಮ್ಮನ್ನು ಬಿಡ್ತಿರ್ಲಿಲ್ಲ ನಮ್ಮ ಇವರು, ಅವಾಗ ಬುಕ್ಸ್ ಎಲ್ಲ ಹೊರಗಡೆ ಇಟ್ಬಿಟ್ಟು ಓಕೆ ಮೆತ್ತು ಹೊರಟೋಗ್ತಾ ಇದ್ವಿ. ಯಾರಿವನು ಸಿನಿಮಾ, ಯಾರಿವನು ಸಿನಿಮಾ, ಅದು ನಮ್ಮ ಊರಿಂದ ಬೇರೆ ಊರಲ್ಲಿ ಹಾಕ್ತಿದ್ರು ಫಸ್ಟು ತುಮಕೂರಲ್ಲಿ. ಅಲ್ಲಿ ಹೋಗಿ ಸಿನಿಮಾ ನೋಡ್ತಿದ್ವಿ, 17 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ವಿ ರಾತ್ರಿ. ಅಯ್ಯೋ, ಕೊರಟಗೆರೆಯಿಂದ ಮಧುಗಿರಿಗೆ ಒಂದು 17 ಕಿಲೋಮೀಟರ್ ಆಗುತ್ತೆ. ಕೊರಟಗೆರೆಯಿಂದ ಮಧುಗಿರಿಗ 17 ಕಿಲೋಮೀಟರ್ ನಡ್ಕೊಂಡು ಹೋಗೋದು ಸಿನಿಮಾ ನೋಡೋಕ್ಕೋಸ್ಕರ. ಸಿನಿಮಾ ನೋಡೋಕ್ಕೋಸ್ಕರ ಬಸ್ ಚಾರ್ಜರ್ ಇರಲಿಲ್ಲ ಅವಾಗ. ಹಾಂ, ನೋಡಿ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗೋದು, ಬಸ್ ಬರ್ಬೇಕಾದ್ರೆ ಬಸ್ಸಲ್ಲಿ ಬರೋದು. ಆ ದುಡ್ಡು ನೋಡಿಸಿ ಸಿನಿಮಾ ನೋಡೋ. ನೋಡ್ರಿ, ಇವೆಲ್ಲ ನಾವು ಎಲ್ಲೋ ಬರ್ದಿದ್ದ ಕಥೆಯಲ್ಲಿ ಕೇಳ್ತಾ ಇದ್ವಿ. ಇವತ್ತು ನೀವು ಹೇಳ್ತಾ ಇದ್ದೀರಾ, ಖುಷಿ ಆಗುತ್ತೆ ನಮಗೆ. 17 ಕಿಲೋಮೀಟರ್ ನಡೀತಾ ಇದ್ವಿ. ನಾನು ನಮ್ಮ 4 ಜನ ಫ್ರೆಂಡ್ಸ್ಗಳು. ಯಾರ್ಯಾವನು ಸಿನಿಮಾ? ಪುನೀತ್ ರಾಜ್ ಯಾರ್ಯಾವನು, ರವಿಚಂದ್ರ,
ಅಲುಜನು ಎಲ್ಲ ಅಲ್ಲಿ ನೋಡಿದ್ದೆ ಕೊರಟಗೆರೆಯಲ್ಲಿ ವಿನಾಯಕ ಚಿತ್ರ ಮಂದಿರ ಅಂತ ಇದೆ. ಇವಾಗ್ಲೂ ಇದೆಯಾ? ಈಗ್ಲೂ ಇದೆ. ಗೋಡನ್ ಮಾಡ್ಕೊಬಿಟ್ಟು ಅವ್ರು ದೊಡ್ಡದ ಕಟ್ಟಿದ್ದಾರೆ ಬೇರೆಯವರು, ಶಿವಗಂಗಾ ಅಂತ. ಆ ಥಿಯೇಟರ್ ಅಲ್ಲಿ ಕುತ್ಕೊಂಡು ನೋಡೋದೇ ಒಂಥರ ಮಜಾ. ಅದು ಬಾಲ್ಕನಿಲಿ ಹೋಗ್ತಿರ್ಲಿಲ್ಲ ಸರ್, ಮುಂದ್ಗಡೆನೆ ಎಲ್ಲ ಗಾಂಧಿ ಕ್ಲಾಸ್. ಅಲ್ಲಿ ಹೋದ್ರೆ ನಮ್ಗೆಲ್ಲ ಮಜಾ ಮಜಾ ಇರೋದು. ಸಿನಿಮಾ ಅಲ್ಲಿ ನೋಡಿದ್ರೆ ಮಜಾ, ಅಲ್ಲಿ ನೋಡಿದ್ರೆ ಮಜಾ. ಆ ಹೋರಾಟ, ಆರಾಟ, ಚೀರಾಟ, ಜೈಕಾರ ಇವೆಲ್ಲ ಬರದೆ ಮುಂದ್ಗಡೆಯಿಂದ. ರಾಜ್ಕುಮಾರ್ ಅವ್ರನ್ನ ಅಲ್ಲಿ ನೋಡ್ತಾ ಇದ್ರು ಎಲ್ರೂ, ನಾನೇ ರಾಜ್ಕುಮಾರು, ನಾನೇ ಅದು, ನನ್ನ ಪಾತ್ರ. ಆ ಪಾತ್ರಗಳ ಜೋಡಣೆ ಕೂಡ ಹಂಗೆ ಇರ್ತಾ ಇತ್ತು ಅವ್ರಿಗೆ, ಆ ಭಾವನೆ. ಆ ಪಾತ್ರಗಳು ಅವ್ರು ತಯಾರು ಮಾಡಬೇಕು ಅಂದರೆ, ಇವಾಗ ಮಂಡಿ ನಮಗ, ಬಂಗಾರದ ಮನುಷ್ಯ, ಈ ಹೆಸರುಗಳೆಲ್ಲ ನೋಡ್ಕೊಂಬಂದ್ರೆ ನೀವು, ಅದೆಲ್ಲ ಹೆಂಗೆಂದ್ರೆ ಬಡವರ ಪರ, ರೈತರ ಪರ, ನೊಂದಿರೋರ ಪರ. ಅದು ಅಲ್ಲಿ ಈ ನೋಡುವಂಥ ಪ್ರೇಕ್ಷಕ ಕೂಡ ಒಬ್ಬ ಆಗ್ಬಿಡ್ತಿದ್ದ. ಅಲ್ಲಿಯ ಅಭಿಮಾನಿಗಳ ಸಂಖ್ಯೆ ಆಗ್ತಾ ಇತ್ತು ಅವ್ರಿಗೆ. ಅಲ್ಲೇ ಅಣ್ಣವ್ರನ್ನ ನಾವು ನೋಡಿ ಅಟ್ಯಾಚ್ಮೆಂಟ್ ಬೆಳೀತೈತೆ. ನಾವು ಹಿಂಗೆ ಮಾಡಬೇಕು, ನಾವು ನಮ್ಮ ಅಪ್ಪ ಅಮ್ಮನಿಗೆ ನೋಡ್ಕೋಬೇಕು, ನಾವು ಒಂದು ಉಳುಮೆ ಮಾಡಬೇಕು, ನಾವು ಈ ಥರ ಎಲ್ರಿಗೂ ಒಳ್ಳೇದು ಮಾಡಬೇಕು, ಎಲ್ಲೋ ಒಂದು ಕಡೆ ಅನ್ಯಾಯದಾಗ ಸಿಡಿದು ಹೇಳಬೇಕು. ಇದೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳಲ್ಲಿ ಇದ್ದಂಥದ್ದು ಪ್ರತಿಯೊಬ್ಬರು ಯುವಕರಲ್ಲೂ ಉತ್ತೇಜನ ನೀಡ್ತಾ ಇತ್ತದ್ದು. ಕರೆಕ್ಟ್ ಅಲ್ವಾ? ಕರೆಕ್ಟ್. 0 to 0 ಅಂತಾರ. ಎಸ್. ಏನೋ ಒಂದು ದೊಡ್ಡ ಕಟೌಟ್ ನಿಲ್ಸೋದು, ಹಾಲು ಸುರಿಯೋದು, ಪೂಜೆ ಮಾಡೋದು, ಎಲ್ಲ ಅಭಿಮಾನಿಗಳನ್ನ ಬರ್ಸಲ್ಲ ಸರ್. ಅಲ್ಲಿ ಅಭಿಮಾನಿಗಳು ಉಟ್ಕೊಳ್ತಾ ಇದ್ರು, ಅಣ್ಣವ್ರಿಗೆ ಅಭಿಮಾನಿಗಳು ಆಗಿ ಆಗೋರು. ಆ ಸಿನಿಮಾ ನೋಡಿದ ತಕ್ಷಣ ಎಸ್, ನಾನು ಈ ಪಾತ್ರದ ದಾರಿ, ನಾನು ಒಬ್ಬ ಈ ಈ ಸಿನಿಮಾದಲ್ಲೊಬ್ಬ ನಾನು ಅನ್ನೋ ಥರ ಆಗ್ಬಿಡ್ತಾ ಇತ್ತು. ಏಕಾಪಾತ್ರ ಏನು ಮಾಡ್ತಿದ್ವಿ ಸರ್? ಏನು ಮಾಡ್ತಿದ್ರಿ? ಭಕ್ತ ಪ್ರಹ್ಲಾದ ಫಿಲ್ಮಲ್ಲಿ, ಸಿನಿಮಾದಲ್ಲಿ ಅಣ್ಣವ್ರು ಏಕಪಾತ್ರ ಅಭಿನಯ ಮಾಡ ಅವತ್ತಿನ ಕಾಲಕ್ಕೆ ನಾವು ಅಣ್ಣವ್ರನ್ನ ನೋಡಿಬಿಟ್ಟು ನಾವು ಕೂಡ ಪ್ರಯತ್ನ ಪಡ್ತಾ ಇದೀವಿ. ಅವಾಗ ಡೈಲಾಗ್ ಹೇಳ್ತೀರಾ? ಮಾಡಿ ನೋಡೋಣ ಡೈಲಾಗ್. ನಾನಾರು ಕಶ್ಯಪ ಬ್ರಹ್ಮನ ಮಗ, ತಿಥಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತದಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಅತಿಥಿ ಅಟ್ಟಹಾಸವನ್ನು ಸುಟ್ಟು ಅತಿಥಿ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಸ್ಸಿ, ಅತಲದಿತ್ತಲ ಸುತ್ತಲ ರಸಾತಳ ಪಾತಾಳಗಳನ್ನು ಪಾದದಲ್ಲಿ ತುಡಿಕೊಂಡು ಪರಾಕ್ರಮಶಾಲಿ, ಅಡಿಯಿಟ್ಟರೆ ನಡುಗುವುದು ಭೂಮಿ, ತಲೆಯೆತ್ತರೆ ಬೆಚ್ಚುವುದು ಭಾನು, ಕೈಯೆತ್ತರೆ ನಡುಗುವುದು ಸೃಷ್ಟಿ, ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ, ಎಕ್ಕಶ್ಚಕ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೈ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನು ಒಂದೂವರೆ ಪೇಜ್ ಇದು ಅವ್ರು ಹೇಳಿದ್ದು, ಒಂದೂವರೆ ಪೇಜ್ ಸರ್ ಅದು. ಅಲ್ವಾ, ಎಷ್ಟು ಸ್ವಚ್ಛವಾಗಿ ಹೇಳಿದ್ರು. ವೆರಿ ಗುಡ್ ಸರ್, ವೆರಿ ಗುಡ್, ತುಂಬ ಚೆನ್ನಾಗಿತ್ತು, ಖುಷಿ ಆಯ್ತು. ಮೀನಾಕ್ಷಿ ಮೀನಾಕ್ಷಿ, ಎಂಥ ಮಕ್ಕಳುಗಳು ಜನ್ಮ ಕೊಟ್ಟೆ, ಒಂದೊಂದು ಒಂದೊಂದು ಮುತ್ತು ಕಣೆ, ತಪಸ್ಸು ಮಾಡಿ ಪಡಿಬೇಕು ಇಂಥ ಮಕ್ಕಳನ್ನ. ಅದು ಬೈದಿರೋದು ಅದು ಅಣ್ಣವರು ಅವ್ರ ಮಕ್ಕಳಿಗೆ ಬೈದಿರೋವಂಥದ್ದು. ಒಂದಷ್ಟು ಸಿನಿಮಾಗಳ ಹೆಸರು ಕೇಳ್ತೀನಿ, ಆ ಸಿನಿಮಾಗಳು ನೋಡ್ಬಿಟ್ಟು ಏನೇನು ಕಲ್ತೀನಿ ಅಂತ ಹೇಳ್ಬೇಕು. ಶಬ್ದವೇದಿ ಟಚ್ ವಿರುದ್ಧ ಗೆದ್ದಿದ್ದ ಆದ 2 ಅವರಿಗೆ ಸರ್ಕಾರದಿಂದ 1.5 ಲಕ್ಷ ರೂಪಾಯಿ ಹಣ ಕೊಡ್ತಾರೆ. ಓಕೆ. ಅವಾಗ ಅವರು ಅನುದಾನ ಕೊಟ್ಬಿಡ್ತಾರೆ, ಯಾರು ಬಡ ಮಕ್ಕಳಿಗೆ. ನನಗೆ ಬೇಡ ಅಂತ ಕೊಟ್ಟು ಬೇಡ, ನಮಗೆ ಬೇಕಿಲ್ಲ. ಏನೇನು ಕಲ್ತಿದ್ದೀರಿ ನೋಡಿ, ಸಿನಿಮಾ ನೋಡಿ ಏನು ಕಲ್ತಿದ್ರೆ, ಅಣ್ಣವ್ರಿಗೆ 2 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರಂತೆ ಸಿನಿಮಾದಲ್ಲಿ, ಅದನ್ನು ವಾಪಸ್ ಸರ್ಕಾರಕ್ಕೆ ಅನುದಾನ ಕೊಟ್ಬಿಡ್ತಾರೆ, ಅದು ಕಲ್ತಿದಾರಂತೆ. ಗ್ರೇಟ್ ರೀ ನೀವು ರೀ, ನೀವು ನೋಡೋಂಥ ಸಿನಿಮಾ, ನೀವು ನೋಡ್ತಾ ಇರೋಂಥ ಸಿನಿಮಾ ಬೇರೆ ಇದೆ ಬಿಡಿ, ನೀವು ನೋಡ್ತಾ ಇರೋವಂಥ ಈ ಸಿನಿಮಾಗಳನ್ನ 5 ಜನಕ್ಕೆ ಕೂಡಿಸಿ ಒಂದೇ ಥರ ಸಿನಿಮಾ ನೋಡಿದ್ರೆ ಒಬ್ಬರು ಒಂದು ಕಲ್ತಿರ್ತಾರೆ. ನಿಮ್ಮ ಯಜಮಾನ್ರು ಬರೀ ಕೊಡೋದೇ ಕಲ್ತಿದ್ದಾರೆ ರೀ. ಬಂಗಾರ ಮನುಷ್ಯ ನೋಡಿದ್ದೀರಾ? ಬಂಗಾರ ಮನುಷ್ಯ ನೋಡಿದ್ದೀರಿ? ಬೆಂಗಳೂರಿಂದ ಹಳ್ಳಿಗೆ ಹೋಗಿ ಕೆಲಸ ಮಾಡುವಂಥದ್ದು ಕಲ್ತಿದ್ದೀನಿ. ಜೀವನ ಚೈತ್ರ, ಜೀವನ ಚೈತ್ರದಲ್ಲಿ ಮಕ್ಕಳನ್ನ ಯಾವ ರೀತಿ ಪರಿಪಾಲನೆ ಮಾಡಬೇಕು ಅನ್ನೋದು. ದೇವತಾ ಮನುಷ್ಯ, ದೇವತಾ ಮನುಷ್ಯದಲ್ಲಿ ನಮ್ಗೆ ಎಷ್ಟೇ ನೋವು, ನಿರಾಸೆ, ಸಂಕಟ, ದುಃಖ ಆದರೂ ಕೂಡ ತಡ್ಕೊಂಡು ಮುಂದಿನ ಭವಿಷ್ಯ ಯಾವ ರೀತಿ ಬರುತ್ತೆ ಅಂತ ಎದುರಿಸ್ಬೇಕು. ಅದೇ ಕಣ್ಣು, ಅದೇ ಕಣ್ಣಲ್ಲಿ ಕಣ್ಣಿಗೆ ಮಾಡಿದ ತಪ್ಪನ್ನು ಇನ್ನೊಬ್ಬರದ್ದು ಹೊರಿಸಿದಾಗೆ ಆ ತಪ್ಪನ್ನು ನಾವೇ ತಿದ್ದುಕೊಂಡು ಬದುಕಬೇಕು, ಇಲ್ಲ ಅದರಲ್ಲೇ ನಾವು ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸ್ಬೇಕು. ಕಸ್ತೂರಿ ನಿವಾಸ, ಕಸ್ತೂರಿ ನಿವಾಸದಲ್ಲಿ ಕೊಡುಗೈದಾನಿ ಆಗಬೇಕು, ಜೊತೆಗೆ ನಮ್ಗೇನೇ ಕಷ್ಟ ಬಂದರೂ ಇನ್ನೊಬ್ಬರು ಕೈ ಚಾಚಬಾರ್ದು ಅನ್ನೋ ನಂಬಿಕೆ ಅಣ್ಣವ್ರು ಹೇಳ್ಕೊಟ್ಟಿದ್ದಾರೆ. ನಮ್ಮ ಕೈ ಯಾವಾಗಲೂ ಭೂಮಿ ನೋಡಬೇಕು, ಇವತ್ತು ಆಕಾಶ ನೋಡಬಾರ್ದು. ಹಾಂ, ಓಕೆ. ಕಾಮನ್ಬಿಲ್ಲಲ್ಲಿ ಯೋಗ ಬಿಟ್ಟು ಅದನ್ನು ಜೀವನ ಚಿತ್ರ ಜೊತೆಗೆ ನಮ್ಮ ಮನೆಯಲ್ಲಿ ಎಷ್ಟು ಬಡತನ ಇದೆ, ಆ ಬಡತನನೇ ನಮಗೆ ಗೊತ್ತಾಗಲ್ಲ, ಬೇರೆಯವ್ರು ಕೊಡೋದನ್ನು ನಾವು ನೋಡ್ತಾ ಇರ್ತೀವಿ ಅನ್ನೋದಕ್ಕೆ ಉದಾಹರಣೆ ಅನುರಾಗ ಅರಳಿತು. ಅನುರಾಗ ಅರಳಿತು ಬಿಡಿ, ಅದು ಅಣ್ಣವರು ಎಷ್ಟೇ ದೊಡ್ಡ ಎತ್ತರದಲ್ಲಿ ಬೆಳೆದ್ರು ಆ ಪಾತ್ರ ಮಾಡಬೇಕಾದ್ರೆ ಯಾವುದೇ, ಅದೇ ಹೇಳ್ದಲ್ಲ, ಅಷ್ಟೇ ಯಾವುದೇ ಕೆಲಸ ಆಗಲಿ, ಚಿಕ್ಕ ಕೆಲಸ ಆಗಲಿ, ದೊಡ್ಡ ಕೆಲಸ ಆಗಲಿ, ದೇವ್ರ ಕೆಲಸ ಅಂತ ಮಾಡ್ತಾರಲ್ಲ, ಅನುರಾಗ ಅರಳಿತು ಅಣ್ಣವರು ಆ ಮೆಕ್ಯಾನಿಕ್ ಕೆಲಸ ಮಾಡಿ ಎಷ್ಟು ದೊಡ್ಡ ತನ ಕಳಿಸಿದ್ರು. ಅದು ಹಿಂದಿ ತೆಲುಗಿನಲ್ಲೂ ಕೂಡ ಸೂಪರ್ ಡೂಪರ್ ಹಿಟ್ ಆಯಿತು. ನಾನೊಬ್ಬ ಕಳ್ಳ, ನಾನೊಬ್ಬ ಕಳ್ಳದಲ್ಲಿ ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ ಯಾವ ರೀತಿ ಬೆಳಿಬೇಕು,
ನೋಡಿ ಸಿನಿಮಾ ಹೆಂಗ್ ನೋಡ್ತಾರೆ ಉದಾಹರಣೆ. ನಾನೊಬ್ಬ ಕಳ್ಳರಲ್ಲಿ ರಾಜ್ಕುಮಾರ್ ಒಂದು ಕಳ್ಳನ ಪಾತ್ರ, ಒಂದು ಇನ್ಸ್ಪೆಕ್ಟರ್ ಪಾತ್ರ ಇರುತ್ತೆ. ಇವ್ರು ಕಳ್ಳನ ಪಾತ್ರ ಮಾತೇ ಆಡ್ತಿಲ್ಲ, ಇಲ್ಲ ಇಲ್ಲ ಇನ್ಸ್ಪೆಕ್ಟರ್ ಆದ್ರೆ ಹೆಂಗಿರ್ಬೇಕು ಅಂತ ಅಂದ್ರೆ, ನಾವು ನೋಡುವಂತ ಸಿನಿಮಾ ನಾವು ಯಾವ ರೀತಿ ನೋಡ್ತೀವಿ ಅನ್ನೋ ಸಿನಿಮಾ ಡಿಸೈಡ್ ಆಗುತ್ತೆ. ನಾವು ಅಲ್ಲಿ ಒಳ್ಳೇದೇ ನೋಡ್ತಾ ಇದ್ದೀವಿ, ನಾವು ಒಳ್ಳೇದನ್ನೇ ಕಲಿತೀವಿ ಅಂದಾಗ ಬರೀ ಒಳ್ಳೇದೇ ಕಾಣ್ತಾ ಇರುತ್ತೆ, ಅವರ ಆದರ್ಶಗಳು ಕಾಣ್ತಾ ಇರುತ್ತೆ, ಅವರ ಆ ಸಮಯ ಪ್ರಜ್ಞೆ ಕಾಣ್ತಾ ಇರುತ್ತೆ. ಇಲ್ಲಿ ಆ ದೃಷ್ಟಿಯಿಂದ ನೋಡಿದಕ್ಕೆ ಇವರು ಅಭಿಮಾನಿಯಾದ್ರು. ಸುಮ್ಮನೆ ಎಲ್ಲರ ಥರ ಸಿನಿಮಾ ನೋಡ್ಕೊಂಡು ಬಂದಿದ್ರೆ ಯಾವ ಸಿನಿಮಾ ಏನು ಜ್ಞಾಪಕದಲ್ಲಿ ಇರ್ತಾ ಇರಲಿಲ್ಲ. ಇವ್ರು ನೋಡಿದಂಥ ದೃಷ್ಟಿಕೋನದ ಮೇಲೆ ಈ ಅಭಿಮಾನಿ ಸೃಷ್ಟಿಯಾದ್ರು ಅಂತ ಹೇಳ್ಬೋದು. ರಾಜ್ಕುಮಾರ್ ಅವ್ರನ್ನ ಆದರ್ಶವಾಗಿ ಇಟ್ಕೊಂಡಿದ್ದೀರಿ, ನಿಮ್ಮನ್ನು ನೋಡಿ ಭಾಳ ಖುಷಿಯಾಯಿತು. ನಮಗೆ ಮಗನಿಗೆ ಡಾಕ್ಟರ್ ರಾಜ್ಕುಮಾರ್ ಹೆಸರಿಟ್ಟಿದ್ದೀರಾ, ಶ್ರೀಮತಿಯವ್ರಿಗೆ ಕನ್ನಡ ಕಲಿಸ್ಕೊಟ್ಟಿದ್ದೀರಾ, ಕನ್ನಡ ಸಿನಿಮಾಗಳನ್ನ ತೋರಿಸಿದ್ದೀರಾ, ಎರಡು ಸಾರಿ ಮದುವೆನ ಕ್ಯಾನ್ಸಲ್ ಮಾಡಿಕೊಂಡು ರಾಜ್ಕುಮಾರ್ ಅವ್ರು ಬಂದಿದ್ದ ದಿನ ಮದುವೆ ಆಗಬೇಕು ಅಂತ ಮದುವೆ ಆಗಿದ್ದೀರಾ, ಮುಂದೆ ಏನು ಮಾಡಬೇಕು ಅಂತಿದ್ದೀರಿ? ಮುಂದೆ ಇದೇ ರೀತಿ ಅಣ್ಣವರ ಮಾರ್ಗದರ್ಶನದಲ್ಲಿ ನಡೀಬೇಕು, ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಮಕ್ಕಳನ್ನ ಒಳ್ಳೆ ಒಳ್ಳೆ ಮಕ್ಕಳನ್ನ ಯಾರು ಗುರುತಿಸ್ಬಿಟ್ಟು ಅವರು ಓದಿಸೋ ಅಂತ ಕೆಲಸ ಮಾಡಿಸ್ಬೇಕು. ಅಣ್ಣವರೇ ಒಂದು ಮಾರ್ಗದರ್ಶನ, ಜೀವನ ಚೈತ್ರದಲ್ಲಿ ಶಾಲೆ ಕಟ್ಟಿಸ್ಬೇಕು ಅಂತ ಹೇಳಿದ್ರಲ್ಲ, ನನಗೂ ಒಂದು ಆಸೆ ಇದೆ. ದೇವರಿಗೆ ಏನು ಮಾಡಬೇಕು ಅಂತಿದ್ದೀರಿ? ಮಗನಿಗೂ ಕನ್ನಡ ಸ್ಕೂಲಲ್ಲಿ ಓದಿಸ್ಬೇಕು, ಕನ್ನಡ ಕಲಿಸ್ಬೇಕು. ಕನ್ನಡ ಸ್ಕೂಲಲ್ಲಿ ಓದ್ತಾ ಇದ್ದಾನಲ್ಲ ಮಗ, ಕನ್ನಡ ಮುಂದಕ್ಕೂ ಅಷ್ಟೇ ಫಸ್ಟ್ ಕ್ಲಾಸ್ ಕನ್ನಡ ಮಾತಾಡ್ತಾನ ಅವನು. ಅವನು ಅವ್ನ ಭಾಷೆಯಲ್ಲೇ ಗೊತ್ತಾಯ್ತು, ತುಂಬ ಚೆನ್ನಾಗಿ. ಒಬ್ಬ ರೈತನಾಗಿ ಮಾಡಬೇಕು ಅಂತ ಆಸೆ ನನಗೆ. ಮಗನ್ನ? ಹೌದು ಸರ್. ಹೇಳಿ ಕೇಳಿ, ನಾನು ಹೇಳಿದ್ದೀನಿ ಅವನಿಗೆ, ಓದ್ಸಲ್ಲ ಇವನಿಗೆ, ಮುಂದಕ್ಕೆ ರೈತನಾಗ್ಬಿಟ್ಟಿದೆ. ಓದ್ಸ್ಬಿಟ್ ರೈತನ್ ಮಾಡಿ, ಓದ್ಸ್ಬಿಟ್ಟೆ ಓದ್ಸಲ್ಲ ರೈತ ಅಲ್ಲ, ಓದ್ಸಾದ್ಮೇಲೆ ಓದ್ಸ್ಬಿಟ್ ರೈತನ್ ಮಾಡಿ, ಜಮೀನ್ ತೆಗೆದಿಟ್ಟಿರಿ, ಒಂದು 20-30 ಎಕರೆ 50 ಎಕರೆ ತೆಗೆದಿಟ್ಟಿರಿ, ಮಾಡ್ಕೊಂಡಿರ್ಲಿ. ಯಾಕಂದ್ರೆ ಸ್ವಂತ ಉದ್ಯೋಗಗಳಿದ್ಯಲ್ಲ, ಯಾರ ಕೈ ಕೆಳಗೂ ಭಾಳ ಹಂಗಿರಲ್ಲ. ಇನ್ನೊಂದು ವಿಷಯ, ಸ್ವಂತ ಉದ್ಯೋಗಕ್ಕಿಂತ ಯಾವ್ದನ್ನ ಕೆಲ್ಸಕ್ಕೆ ಹೋಗ್ಬಿಟ್ರೆ ಅವ್ರು ಬರೀ ಅವ್ನ ಸಂಸಾರನೇ ಸಾಕ್ಬೇಕಾಗುತ್ತೆ. ಅಪ್ಪ ಅಮ್ಮನ್ ಸಾಕಲ್ಲ ಅಂತೀರಾ? ಅಲ್ಲ, ಈ ರೈತರಾಗ್ಬಿಟ್ರೆ 10-6 ಜನಕ್ಕೆ ಎಸ್ ಓನರ್ ಆಗ್ತಾರೆ, ಅನುಕೂಲ ಆಗ್ತದೆ. 10-6 ಜನಕ್ಕೆ ಒಂದು ಎಸ್ ಬೆಳೆಸ್ಕೊಡ್ಬೋದು ಅನ್ನೋ ಉದ್ದೇಶ. ಎಸ್ ಸರ್, ಎಸ್ ಓಕೆ. ಬಂದಿದ್ದು ಭಾಳ ಭಾಳ ಖುಷಿ ಆಯಿತು ನಮಗೆ. ಥ್ಯಾಂಕ್ ಯು ಮೇಡಮ್. ನೀವು ಆಂಧ್ರದವರಾದರೂ ಕೂಡ ಆ ಒಬ್ಬ ಅಪ್ಪಟ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿನ ಮದುವೆ ಆಗಿ ಕನ್ನಡನ ಕಲಿತು ಮಗನಿಗೂ ಕೂಡ ಒಂದು ಒಳ್ಳೆ ಸಂಸ್ಕಾರ ಕೊಡೋ ನಿಟ್ಟಿನಲ್ಲಿ ಜೀವನ ಮಾಡ್ತಾ ಇದ್ದೀರಿ, ಭಾಳ ಖುಷಿ ಕೊಟ್ಟಂಥ ವಿಚಾರ. ಥ್ಯಾಂಕ್ ಯು ಸೈಯದ್, ಥ್ಯಾಂಕ್ ಯು ವಾ, ಥ್ಯಾಂಕ್ ಯು ಮುತ್ತುರಾಜು. ಓಕೆ, ನೋಡಿದ್ರಲ್ಲ ಎಂತೆಂಥ ಅಭಿಮಾನಿಗಳು ಇರ್ತಾರ್ರಿ, ಅದ್ಭುತವಾದ ಅಭಿಮಾನಿಗಳು. ಸಿನಿಮಾವನ್ನು ನೋಡಿ ತನ್ನ ಜೀವನಕ್ಕೆ ಸ್ಫೂರ್ತಿಯನ್ನು ತಗೊಂಡು ಒಬ್ಬ ಆದರ್ಶ ಪ್ರಾಯದ ಒಂದು ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಿರುವಂಥ ಸೈಯದ್ ಅವ್ರನ್ನ ನೋಡಿದ್ವಿ, ಭಾಳ ಖುಷಿಯಾಯಿತು ನಮ್ಗೆ. ಯಾಕಂದರೆ ನೋಡಿ, ಅಭಿಮಾನಿಗಳು ಹೆಂಗಿರ್ತಾರೆ ಅಂತ ಹೇಳೋಕ್ಕೆ ನಮ್ಮ ಸೈಯದ್ದೇ ಒಂದು ಜೀವಂತ ಉದಾಹರಣೆ. ಜಾತಿ ಮತ ಇವೆಲ್ಲ ಯಾವುದರ ಪರಿವೂ ಇಲ್ಲ. ಸರ್, ನಾನು ರಾಜ್ಕುಮಾರ್ ಅವರ ಅಭಿಮಾನಿ, ರಾಜ್ಕುಮಾರ್ ಅವರು ಸಿನಿಮಾ ನೋಡಿದೆ ಇದು ಕಲಿತೆ, ಸಿನಿಮಾ ನೋಡಿದೆ ಅದು ಕಲಿತೆ, ಒಳ್ಳೆಯದನ್ನೇ ರೂಢಿಸ್ಕೊಂಡಿದ್ದಾರೆ. ಸಿನಿಮಾ ನೋಡೋವಂಥ ದೃಷ್ಟಿಕೋನದಿಂದ ತಮ್ಮ ಜೀವನದ ಶೈಲಿಯನ್ನೇ ಬದಲಾಯಿಸ್ಕೊಂಡಿರ್ತಕ್ಕಂಥ ಸೈಯದ್ ಅವ್ರಿಗೆ ನಮ್ಮ ಲೈಫ್ ಓಕೆ ಸಿರಿ ಕನ್ನಡದ ಮೂಲಕ ಒಳ್ಳೆಯದಾಗಲಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ, ನಮಸ್ಕಾರ.